ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದೇನೆ ಸೊ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ಇನ್ನು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರು ಬರ್ತಾ ಉಂಟು ಸೊ ಪ್ರತಿ ಒಂದು ಡೇಟಲ್ಲಿ ಹುಟ್ಟಿದವರಿಗೂ ಕೂಡ ಬರುವ ವರ್ಷ ನಿಮರಲಜಿ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ರೀತಿಯ ಕೆಲಸ ಮಾಡಿದೆ ಅದರ ಬಗ್ಗೆ ಮಾತಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರ ಇವ್ನ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಬಂದು ಇವತ್ತು ವಿಶೇಷ ರೀತಿಯಲ್ಲಿ ನಾನು ನಿನ್ನೆ ಎಲ್ಲ ಲಗ್ನದವ್ರ ಬಗ್ಗೆ ಹೇಳಿದ್ದೇನೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೊನೆಯದೇ ಆಗ ಇವತ್ತು ಮೀನ ಲಗ್ನ ರೈಟಾ ಮೀನ ಲಗ್ನದವ್ರಿಗೆ ಬಿಸ್ನೆಸ್ನ ವಿಚಾರ ಯಾವ ರೀತಿ ಇರುತ್ತೆ ರೈಟಾ ಓಕೆ ಸೊ ಮೀನ ಲಗ್ನದ್ರು ಕೂಡ ಖಂಡಿತ ಬಿಸ್ನೆಸ್ ಮಾಡ್ಬೋದು ಯೋಗ ಅಂತೂ ಇದೆ ಇಲ್ಲ ಅಂತೇನಿಲ್ಲ ಬಟ್ ಈ ಜಾತಕ ನೋಡಿ ಈ ಜಾತಕ ಏನಾಗುತ್ತೆ ನೈಸರ್ಗಿಕ ಜನ್ಮಕುಂಡಲಿಯ ಕಾಲಪುರುಷನ ಕುಂಡಲಿಯ ಹನ್ನೆರಡನೇ ಮನೆ ಲಗ್ನದಲ್ಲಿದೆ ರೈಟಾ ಅದು ಮೀನ ಲಗ್ನ ಮೀನರಾಶಿ ಅಂತ ಹೇಳ್ಬೋದು ನೀವು ಪರವಾಗಿಲ್ಲ ಮೀನರಾಶಿ ಮೀನ ಲಗ್ನಕ್ಕೆ ಸಂಬಂಧಪಟ್ಟಂತೆ ತೊ ಈ ಲಗ್ನದ ವಿಶೇಷತೆ ಏನುಂಟು ಅಂದರೆ ಈ ಲಗ್ನ ಏನು ಹೇಳ್ತಾ ಉಂಟು ಈ ಜನ್ಮದಲ್ಲಿನೇ ಮೋಕ್ಷ ಪಡೀಬೇಕು ಅಂತ ನೀನು ಪ್ರಯತ್ನ ಮಾಡು ಈ ಜನ್ಮದಲ್ಲಿನೇ ನಿನಗೆ ಮೋಕ್ಷ ಅಲ್ವಾ ಅದಕ್ಕೋಸ್ಕರ ಏನಾಗುತ್ತೆ ಬಹಳಷ್ಟು ಅಬ್ಸ್ಟಕಲ್ಸ್ ಲೈಫಲ್ಲಿ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ ಉಂಟು ಅದು ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಕೂಡ ಅದು ಫ್ಯಾಮಿಲಿ ಇರ್ಬೋದು ಹಣಕಾಸು ಇರ್ಬೋದು ಬಿಸ್ನೆಸ್ ಇರ್ಬೋದು ಮ್ಯಾರಿಡ್ ಲೈಫ್ ಇರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಅಬ್ಸ್ಟಕಲ್ಸನ್ನು ಈ ಜನ್ಮದಲ್ಲಿ ಇವರು ಬಹಳಷ್ಟು ಅನುಭವಿಸ್ತಾರೆ ಅಂತಲೇ ಮೊದಲನೇ ಇಂಡಿಕೇಶನ್ ಇರ್ತದೆ ಸೊ ಅದನ್ನು ಅನುಭವಿಸ್ತಾರೆ ಕೂಡ ಪರವಾಗಿಲ್ಲ ಹೋಗ್ಬೋದು ಮುಂದೆ ಏನೂ ತೊಂದರೆ ಇಲ್ಲ ಬಟ್ ಇಲ್ಲೇನಾಗುತ್ತೆ ಈ ಜಾತಕದಲ್ಲಿ ಲಗ್ನದಲ್ಲಿ ಮೀನರಾಶಿ ಬಂದಿರೋದರಿಂದ ಇವರು ಹೆಚ್ಚಾಗಿ ಐಸೋಲೇಷನ್ ಅಂದರೆ ಸಾಧಾರಣ ಮಟ್ಟಿಗೆ ಇವರಲ್ಲಿ ಇದ್ದದ ದಾನ ಮಾಡುವಂಥದ್ದು ಅಲ್ವಾ ಯಾರಿಗೂ ಕೊಡುವಂತದ್ದು ಹಣ ಇರಬಹುದು ದವಸ ಧಾನ್ಯ ಇರಬಹುದು ಅಲ್ವಾ ಅಕ್ಕಿ ಅಕ್ಕಿ ಬೆಳೆ ಏನು ಬೇಕಾದ್ರೂ ಕೂಡ ಅಥವಾ ನಿಮ್ಮಲ್ಲಿ ವಿದ್ಯೆ ಉಂಟು ವಿದ್ಯೆ ಆದರೂ ಕೂಡ ಅಥವಾ ನಿಮಗೆ ದಾನ ಮಾಡುವಂಥದ್ದು ನಿಮ್ಮ ಬಳಿ ಏನುಂಟು ಸೊ ಅದನ್ನು ಇಟ್ಕೊಂಡು ನೀವು ಯಾವಾಗ ದಾನ ಮಾಡ್ತೀರಾ ಅವಾಗ ಈ ಜಾತಕ ಬಹಳ ಫೇವರ್ ರಿಸಲ್ಟ್ ಅನ್ನು ನಿಮಗೆ ಕೊಟ್ಟೇ ಕೊಡುತ್ತೆ ಅದರ ಜೊತೆಗೆ ಇನ್ನೊಂದು ನೆನಪಿಟ್ಕೊಳ್ಬೇಕು ವಿಷಯ ಏನಂದ್ರೆ ಈ ಜಾತಕಕ್ಕೆ ಲಗ್ನಕ್ಕೆ ಲಗ್ನಕ್ಕೆ ಗುರುವಿನ ಆಧಿಪತ್ಯ ಶುಕ್ರನಿಗೆ ಫಲ ಆ ರಾಶಿಗೆ ಆನಂತರ ಅದೇ ರಾಶಿಗೆ ಬುಧನಿಂದ ನೀಚ ಫಲ ಅಥವಾ ಇದೊಂದು ಪ್ರಾಬ್ಲಮೆಟಿಕ್ ಯಾಕಂದ್ರೆ ಅಂದರೆ ಬುಧನಿಂದ ನೀಚ ಫಲ ಬರ್ತಾ ಉಂಟು ಅಂತಾದಾಗ ನೀವೇನೇ ಒಂದು ಬಿಸ್ನೆಸ್ಸಲ್ಲಿ ಹೋಗ್ತೀರಿ ಅಥವಾ ಯಾವುದೋ ಒಂದು ಕಮ್ಯುನಿಕೇಟ್ ಮಾಡ್ತೀರಿ ಯಾವುದೋ ಒಂದು ವಿಚಾರಲ್ಲಿ ಹೋಗ್ತೀರಿ ಅಂದಾಗ ಬುಧ ಸ್ವಲ್ಪ ಮಟ್ಟಿಗೆ ಅಪ್ಸ್ಟಗಲ್ಸ್ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ನಾನು ಸ್ಟಡಿ ಮಾಡಿದ ಪ್ರಕಾರ ಮೀನ ಲಗ್ನದವ್ರಿಗೆ ಅವರ ಮ್ಯಾರಿಡ್ ಲೈಫಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅವರು ಅನುಭವಿಸಿದ್ದನ್ನು ನಾನು ನೋಡಿದ್ದೇನೆ ಕೆಲವೆಲ್ಲ ಕೆಲವರೆಲ್ಲ ಏನಂದರೆ ಕೆಲವರೆಲ್ಲ ವಿಶೇಷ ರೀತಿಯಲ್ಲಿ ಒಂದು ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿ ಮತ್ತೊಂದು ಮ್ಯಾರೇಜ್ ಆಗಿರುವಂಥದ್ದು ಕೆಲವರೆಲ್ಲ ಮ್ಯಾರೇಜ್ ಮುಂಚೆಯೇ ಏನಾದರೂ ತೊಂದರೆಯನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಡಿಸ್ಕನೆಕ್ಟಾಗಿ ಮತ್ತೆ ಮ್ಯಾರೇಜ್ ಆಗಿರುವಂಥದ್ದು ಅಥವಾ ಮ್ಯಾರೇಜ್ ಲೈಫಲ್ಲಿ ಡಿಸ್ಪ್ಯೂಟ್ ಆಗಿ ಕೋರ್ಟ್ ಕಚೇರಿ ಅಲೆದಾಡ್ತಾ ಇರುವಂಥದ್ದು ಸೊ ಇದನ್ನೆಲ್ಲ ಹೆಚ್ಚಾಗಿ ನಾನು ಗಮನಿಸಿರುವಂಥದ್ದು ಮೀನ ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ನಿಮ್ಮದು ಕೂಡ ಮೀನ ಲಗ್ನ ಆಗಿದ್ದರೆ ಮೇ ಬಿ ಇಂಥ ಸಮಸ್ಯೆಗಳನ್ನು ನೀವು ಕೂಡ ಎದುರಿಸ್ತಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಕೆಲವೊಂದು ಬಾರಿ ಬರ್ಬೋದು ಅಂತ ಹೇಳ್ತೇನೆ ಅದನ್ನು ನೆನ್ಪಿಟ್ಗಳಿಗೆ ಪ್ರಯತ್ನ ಅಂತೂ ಮಾಡಬೇಕು ರೈಟ್ ತಾನೇ ಓಕೆನಾ ಈ ಜಾತಕಕ್ಕೆ ವಿಶೇಷ ರೀತಿಯಲ್ಲಿ ನಲವತ್ತರಿಂದ ನಲವತ್ತೊಂಬತ್ತು ವಿಶೇಷವಾಗಿ ಮ್ಯಾರೇಡ್ ಲೈಫಲ್ಲಿ ತೊಂದರೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ಲಿವರೆಗೆ ಮ್ಯಾನೇಜೇಬಲ್ ಅಲ್ಲಿವರೆಗೆ ಮ್ಯಾನೇಜ್ ಮಾಡ್ತಾರೆ ಬಟ್ ಅಚಾನಾಗಿ ನಲವತ್ತರಿಂದ ನಲವತ್ತೊಂಬತ್ತು ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ ಅಲ್ವಾ ನಲವತ್ತರಿಂದ ನಲವತ್ತೊಂಬತ್ತು ಕೂಡ ಐವತ್ತರಿಂದ ಐವತ್ತೊಂಬತ್ತು ಕೂಡ ಈ ಇಪ್ಪತ್ತು ವರ್ಷಗಳಲ್ಲಿ ವಿಶೇಷ ರೀತಿಯಲ್ಲಿ ಮ್ಯಾರೇಜ್ ಲೈಫ್ ಏನುಂಟು ಡಿಸ್ಟರ್ಬೆನ್ಸ್ ಆಗುವಂಥದ್ದು ನಿಮ್ಮ ಬಿಸ್ನೆಸ್ ಏನು ಡಿಸ್ಟರ್ಬೆನ್ಸ್ ಆಗುವಂಥದ್ದು ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು ಯಾಕೋ ಗೊತ್ತಿಲ್ಲ ಜೀವನದಲ್ಲಿ ಅದೇನೋ ಎಣಿಸಿದೆ ಮತ್ತೇನೋ ಆಗ್ತಾ ಉಂಟಂತ ಈ ರೀತಿಯಾಗಿ ನೀವು ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಫೋರ್ಟಿ ಟು ಫೋರ್ಟಿ ನೈನ್ನ ಏಜ್ ಸೀರೀಸಲ್ಲಿ ಜೊತೆಗೆ ಫಿಫ್ಟಿ ಟು ಫಿಫ್ಟಿ ನೈನ್ ಏಜ್ ಸಿರೀಸಲ್ಲಿ ಇದನ್ನು ಬಹಳ ಜಾಗೃತರ ಮೂಮೆಂಟ್ ಅಲ್ಲಿ ಮೇಂಟೈನ್ ಈಗ ಯಾರೆಲ್ಲ ಮೀನ ಲಗ್ನದ ನಲ್ವತ್ತರ ಸೀರೀಸ್ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಳ್ಳೋಣ ಮೀನಲಗ್ನ ಜಾತಕ ಮೀನ ರಾಶಿಯ ಜಾತಕ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸ್ ಈಗ ರನ್ನಿಂಗ್ ಆಗ್ತಾ ಉಂಟು ಎಸ್ ಸೀರೀಸ್ ಬರ್ತಾ ಉಂಟು ಅಂತ ಇಟ್ಕೊಳ್ಳೋಣ ಸೊ ಇದು ಎಲ್ಲೊಂದು ಕಡೆ ನಿಮ್ಗೆ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಇರ್ಬೋದು ಬಿಸ್ನೆಸ್ ಲೈಫ್ಗೆ ಇರ್ಬೋದು ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ಏನಾದರೂ ಸಮಸ್ಯೆಗಳನ್ನು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಈಗ ನಿಮ್ಮ ಅದೃಷ್ಟಕ್ಕೆ ಎಲ್ಲ ಒಂದು ಕಡೆ ಗುರು ಬಂದು ಸೆವೆಂತ್ ಹೌಸ್ಗೆ ದೃಷ್ಟಿ ಇಟ್ಟುಬಿಟ್ಟ ಆಹುನ ಮೇಲೆ ದೃಷ್ಟಿ ಇಟ್ಟುಬಿಟ್ಟ ಅಥವಾ ಬುಧನ ಮೇಲೆ ವಿಶೇಷ ದೃಷ್ಟಿ ಇಟ್ಟುಬಿಟ್ಟ ಆತನ ಕೃಪಾ ಕಟಾಕ್ಷ ಬುಧನ ಮೇಲೆ ಇದೆ ಅಥವಾ ಕನ್ಯಾ ರಾಶಿಯ ಮೇಲೆ ಇದೆ ಅಂದಾಗ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಇದು ಅಂತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ನಿಮಗೆ ಯಾಕಂದರೆ ಗುರು ಮಹಾರಾಜನ ಕೃಪಾ ದೃಷ್ಟಿಯಿಂದ ನೀವು ಬಚಾವಾಗಿ ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್ ಅದು ಬಂದೇ ಬರುತ್ತೆ ರೈಟ್ ನಾನು ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ಸುಪ್ರಿಯಾ ಅಂತ ಹೇಳಿ ಮಾತಾಡುದು ಗುರುಗಳ ಸುಪ್ರಿಯಾ ಶೆಟ್ಟಿ ಮಾತಾಡುದು ಓಕೆ ಅಕ್ಕನ ಮಗನ ಬಗ್ಗೆ ಕೇಳಲಿಕ್ಕೆ ಇತ್ತು ಗುರುಗಳ ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಹುಟ್ಟಿದ ದಿನಾಂಕ 1 4 2011 ಹ್ಮ್ ಸಮಯ ಹೇಳಿ 12 ಗಂಟೆ 37 ಮಧ್ಯಾಹ್ನ ಓಕೆ ಹೆಸರು ಅನುಪ್ ಶೆಟ್ಟಿ ಅನುಪ್ ಶೆಟ್ಟಿ ಓಕೆ ಏನು ತಿಳ್ಕೊಳ್ಳಬೇಕು ಅಮ್ಮ ಹೇಳಿ ಬಿಡಿ ಜಾತಕ ಬಂದು ಪೂರಾಭದ್ರ ಪೂರಾಭದ್ರ ನಕ್ಷತ್ರ ಕುಂಭ ರಾಶಿ ಜಾತಕನಮ್ಮ ಹಾ ಗುರುಗಳೇ ಹೌದು ಅದು ಏನು ತಿಳ್ಕೊಳ್ಳಬೇಕು ಹೇಳಿ ಬಿಡಿ ಅಮ್ಮ ಎಜುಕೇಶನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು ಉಂಟು ಎಜುಕೇಶನ್ ಪ್ರಾಥಮಿಕ ಶಿಕ್ಷಣದಲ್ಲಿ ಅವನಿಗೆ ಟಿ ಸಿ ಗೆ ಒಂದು ಸಿಕ್ತಾ ಇಲ್ಲ ಅವನು ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಉಂಟು ಎಕ್ಸಾಮ್ ಬರೀಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಕೇಳಿ ಅಂದ್ರೆ ಟಿ ಸಿ ಸಿಗ್ತಾ ಇಲ್ಲ ಅಂದ್ರೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ತಾ ಇದ್ದಾವ್ ಈಗ ಸೇರಿದ್ದಾನೆ ಅಲ್ಲಿಂದ ಟಿಸಿ ತರ್ಲಿಕ್ಕೆ ಸ್ವಲ್ಪ ಹಣದ ಸಮಸ್ಯೆ ಆಗಿದೆ ಗುರುಗಳೇ ಓಕೆ ಸರಿ ಓಕೆ ನೋಡಮ್ಮ ಏನಾಗುತ್ತೆ ಜಾತಕ ಜಾತಲ್ಲಿ ನೋಡಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಈ ಇಲ್ಲ ಇಲ್ಲಮ್ಮ ಎಜುಕೇಷನ್ ಭಾಳ ಚೆನ್ನಾಗಿ ಹೋಗುತ್ತೆ ಇಂಡಿಕೇಶನ್ ಇದೆ ಅವನಿಗೆ ರಾಹು ಭಕ್ತಿ ನಡೀತಾ ಉಂಟು ಮೇ ಬಿ ರಾಹು ಭುಕ್ತಿ ಅವ್ರ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರ್ಬೋದು ಅವ್ರಿಗೆ ಅಂತ ಹೇಳಿ ಏನಂದರೆ ಆ ಮಗುವಿಗೆ ಪ್ರತಿದಿನ ಕಪ್ಪುದ್ದಿಂದ ನಿವಾಳಿಸಿ ತೆಗಲಿಕ್ಕೆ ಕೇಳಿಮ್ಮ ರೈಟಾ ಪ್ರತಿದಿನ ಕಪ್ಪುದ್ದಿಂದ ನಿವಾಳಿ ತೆಗೆಯೋದು ಒಂದು ಅತ್ಯುತ್ತಮವಾದ ಪರಿಹಾರ ಸೊ ಇದನ್ನ ಮಾಡ್ಬೋದು ಬಾಕಿ ನೋಡಿ ಈ ಜಾತಕ ನೋಡಿ ಇದೇನಾಗುತ್ತೆ ಗೊತ್ತಾ ಆ್ಯಕ್ಚುಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅವ್ರು ಎಲ್ಲಿ ಮನೆಯಲ್ಲಿ ಇರ್ತಾರೆ ಆ ಮನೆ ಸಮಸ್ಯೆ ಅವ್ರಿಗೆ ಆ ಮನೆಯೇ ಪ್ರಾಬ್ಲಮೆಟಿಕ್ ಅವ್ರಿಗೆ ಓಕೆನಾ ಅದಕ್ಕೋಸ್ಕರ ಏನಾಗುತ್ತೆ ಯಾವುದೇ ಕೆಲಸಗಾರರು ಮುಂದುವರ್ಲಿಕ್ಕೆ ಬಿಡುವುದಿಲ್ಲ ಅದು ಓಕೆ ಅವರಿಗೆ ಬಾರಿ ಬಾರಿಗೂ ಡಿಸ್ಟರ್ಬೆನ್ಸ್ ಅನ್ನೋದು ಮಾಡಿಯೇ ಮಾಡ್ತೀನಿ ನಿಮ್ಮ ಅಕ್ಕ ಅಥವಾ ಭಾವನೆಗೆ ಕೇಳಿ ನೋಡಿ ಅವ್ರು ಹೇಗಿರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ತೊ ತೊ ಅವರ ಮನೆ ಸರಿ ಮಾಡ್ಕೊಳ್ಬೇಕು ಮೊದಲನೇದಾಗ ಯಾಕಂದ್ರೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿ ರಿಸಲ್ಟ್ ಕೊಡ್ತಾನೆ ಶನಿ ಏನು ಮಾಡ್ತಾನೆ ನಾಲ್ಕನೇ ವಕ್ರಿಯಾಗಿದ್ದಾನೆ ಅದು ಅವನು ಅವನಿಂದಾಗಿ ಏನಾಗುತ್ತೆ ಎಜುಕೇಶನ್ ಡಿಸ್ಟರ್ಬೆನ್ಸ್ ಬರುವಂತದ್ದು ಮತ್ತೆ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನೆ ಸೊ ವಿಶೇಷ ರೀತಿಯಲ್ಲಿ ಮನೆಯನ್ನ ಯಾವಾಗ ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಸ್ವಲ್ಪ ವಾಸ್ತು ಪ್ರಕಾರ ಮನೆಗಂತೂ ಹೋಗ್ತಾರೆ ಆ ಮೂಮೆಂಟ್ ಅಲ್ಲಿ ಇವರಿಗೆ ಬಂದಂತ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ಲಿಕ್ಕೆ ಶುರು ಆಗ್ತವೆ ತೊಂದರೆ ಇಲ್ಲ ಅಂತ ಹೇಳಿ ಇಲ್ಲ ಅಂದ್ರೆ ನೋಡಿ ಇವರ ತಂದೆ ಯಾರು ಇರ್ತಾರೆ ಅವ್ರಿಗೆ ಇನ್ಕಮ್ ಇರುವುದಿಲ್ಲ ಇನ್ಕಮ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ ಹಣಕಾಸೆ ಬರಲ್ಲ ಪ್ರಾಬ್ಲಮ್ ತಾಯಿ ವಿಪರೀತ ರೀತಿಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸ್ತಾರೆ ಕೇಳಿ ನೋಡಿ ಬೇಕಾದ್ರೆ ರೈಟ್ ಅಮ್ಮ ಓಕೆನಾ ಇದು ಪರಿಚಯ ಅದಕ್ಕೋಸ್ಕರ ಶನಿ ಮತ್ತೆ ರಾಹುವನ್ನು ಕಂಟ್ರೋಲ್ ಮಾಡಿ ಈಗ ಸದ್ಯಕ್ಕೆ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ಕಪ್ಪುದ್ದಿನಿಂದ ಈ ಮಗುವಿಗೆ ಸ್ವಲ್ಪ ನಿವಾಳಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ಒಂದು ನಲ್ವತ್ತೆಂಟು ದಿನ ಅದನ್ನು ಪ್ರೊಸೀಡ್ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂಥ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಆನಂತರ ಇವರ ತಾಯಿಗೆ ಹೇಳಿ ಅಥವಾ ತಂದೆಗೇನು ಹೇಳಿ ಪರವಾಗಿಲ್ಲ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮನೆಯಲ್ಲಿ ಕುಳಿತುಕೊಂಡು ಮಾಡ್ಲಿಕ್ಕೆ ಹೇಳಿ ಇದರ ಮುಖಾಂತರ ಅವರಿಗೆ ಟಿ ಸಿಯಲ್ಲಿ ಏನು ಪ್ರಾಬ್ಲಮ್ ಬರ್ತೊಂಡು ಮೇ ಬಿ ಅದು ನಿವಾರಣೆ ಆಗ್ಬೋದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂದರೆ ನೋಡಿ ಒಳ್ಳೆ ಜಾತಕ ಮ್ಯಾನೇಜ್ ಆಗಲ್ಲ ಯಾಕಂದ್ರೆ ಮನೆ ಸರಿ ಇಲ್ಲ ಮನೆ ಸರಿ ಇದ್ದಾಗ ಈ ಜಾತಕ ಬಹಳ ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡಿ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆ ಅಮ್ಮ ಧನ್ಯವಾದಗಳು ಓಕೆ ತೋ ಮೀನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಬೇಕು ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸ್ ಬಂದು ಫಿಫ್ಟಿ ಟು ಫಿಫ್ಟಿ ನೈನ್ ಏಜ್ ಸೀರೀಸ್ ಬಂದು ಈ ಮೂಮೆಂಟಲ್ಲಿ ಡೆಫಿನೆಟ್ ಆಗಿ ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಭಾಳಷ್ಟು ಏರಿಳಿತಗಳನ್ನು ಕಾಣಬೇಕಾದಂಥ ವಯಸ್ಸಾಗಿರ್ತದೆ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಒಂದೊಂದು ನೆನಪಿಟ್ಕೊಳ್ಳಿ ನಿಮ್ಮ ಜಾತಕದ ಪ್ರಕಾರ ಏನು ಮದುವೆ ಆಗ್ತೀರ ಯಾರು ಬರ್ತಾರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಸೇವೆಯನ್ನು ಮಾಡಲೇಬೇಕು ಅಂತ ಉಂಟು ನೀವೇನು ಬೇಕಾದರೂ ಮಾಡಿ ಅವರ ಸೇವೆ ಮಾಡಬೇಕು ಅವರಿಗೆ ಬೇಕಾದದನ್ನು ಪ್ರೊವೈಡ್ ಮಾಡಬೇಕು ಅವರಿಗೆ ಅವರ ಜೊತೆಗೆ ಇರಬೇಕು ಅವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು ಆ್ಯಕ್ಚುಲಿ ಮಾತುಕತೆ ಸ್ವಲ್ಪ ಕಡಿಮೆ ತುಂಬಾ ಮಾತುಕತೆ ಇರುವುದಿಲ್ಲ ಇಲ್ಲಿ ಬಟ್ ಮಾತಾಡಬೇಕು ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಹೇಗಿರ್ತಾರೆ ಅಂದ್ರೆ ಅವರು ಅವರಷ್ಟಕ್ಕೆ ಇರ್ತಾರೆ ಅವರು ಯಾರ ಯಾರು ಸುದ್ದಿಗೆ ಹೋಗುವವರಲ್ಲ ಅಥವಾ ನಿಮ್ಮ ಸುದ್ದಿಗೆ ಬರಲ್ಲ ಬಂದ್ರೆ ಜಗಳ ಮಾಡ್ಲಿಕ್ಕೆ ಮಾತ್ರ ಬರ್ತಾರೆ ಅವ್ರದ್ದು ಬೇರೆ ಯಾವುದಕ್ಕೂ ಬರುವಂತ ಖಂಡಿತ ಅಲ್ಲ ಅದಕ್ಕೋಸ್ಕರ ಅವ್ರ ಜೊತೆಗೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡಿ ಅಲ್ವಾ ಅಥವಾ ಅವರಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿ ಆ ಮೂಮೆಂಟಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಏನುಂಟು ಅಥವಾ ನಿಮ್ಮ ಬಿಸ್ನೆಸ್ ಏನು ಯಾಕಂದ್ರೆ ಬಿಸ್ನೆಸ್ ಮತ್ತೆ ಮ್ಯಾರಿಡ್ ಲೈಫ್ ಅದು ಒಂದೇ 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 ನಾಣ್ಯದ ಎರಡು ಮುಖಗಳು ಯಾಕಂದ್ರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ ವ್ಯವಹಾರ ಮಾಡ್ತಾರೆ ಬಿಸ್ನೆಸ್ಸಲ್ಲಿ ಏನು ಮಾಡ್ತೀರಾ ನಿಮ್ಮ ಎದುರು ಯಾರು ಬರ್ತಾರೆ ಕಸ್ಟಮರ್ಸ್ ಅವ್ರ ಜೊತೆಗೆ ಬಿಹೇವ್ ಮಾಡ್ತೀರ ಇದು ಇದೆರೂ ಕೂಡ ಒಂದೇ ಪಾರ್ಟ್ ಆಗಿರೋದರಿಂದ ಈ ಎರಡರಲ್ಲೂ ಕೂಡ ಸಮಸ್ಯೆ ಆ ಮೂಮೆಂಟಲ್ಲಿ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಆಗಿರೋದು ಬಹಳ ಜಾಗೃತರಾಗಿರಬೇಕಾದಂತಹ ಅನಿವತನ ನೋಡಿ ಪ್ರತಿಯೊಂದು ಲಗ್ನಕ್ಕೂ ಕೂಡ ಪಾಸಿಟಿವ್ ನೆಗೆಟಿವ್ ಎಲ್ಲದರಲ್ಲೂ ಉಂಟು ಧನಾತ್ಮಕ ಶಕ್ತಿ ಋಣಾತ್ಮಕ ಶಕ್ತಿ ಯಾವಾಗ ಋಣಾತ್ಮಕ ಶಕ್ತಿಯನ್ನು ಧನಾತ್ಮಕ ಶಕ್ತಿಗೆ ಅದರ ಬದಲಾಯಿಸಿಕೊಳ್ಳಲಿಕ್ಕೆ ನೋಡ್ತೀರಾ ಲೈಫಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಥಿಯರಿ ಗೊತ್ತಿರಬೇಕು ನಿಮಗೆ ಟೆಕ್ನಿಕ್ ಗೊತ್ತಿರಬೇಕು ಅಥವಾ ಯಾರಾದರೂ ಹೇಳುವವರು ಇರಬೇಕು ನಿಮಗೆ ಆ ಮೂಮೆಂಟಲ್ಲಿ ನೀವು ಅದನ್ನು ಒಂದು ಹಠ ಹಟಕಟ್ಟಿ ನಾನು ಇದನ್ನು ಮಾಡಿಯೇ ಮಾಡ್ತೀನಿ ಅನ್ನೋ ಒಂದು ವಿಚಾರದಲ್ಲಿ ಪ್ರೊಸೀಡ್ ಆದಾಗ ಏನೇ ಆ ಒಂದು ಜಾತಕದಲ್ಲಿ ಅದೇನು ಋಣಾತ್ಮಕವಾದ ಅಂಶಗಳು ಹೆಚ್ಚಾಗಿ ನಿಮ್ಮ ಪಾಲಿಗೆ ಬರಬೇಕು ಅದು ಬಾರದೆ ಧನಾತ್ಮಕವಾದ ಅಂಶವನ್ನೇ ನೀವು ಅನುಭವಿಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬಂದೇ ಬರುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರ ಮೆಲ್ಲಿಂದ ಸರ್ ನನ್ನ ಹೆಸರು ರೂಪಾ ಬೆಂಗಳೂರಿಂದ ಮಾತಾಡ್ತಾ ಇದೀನಿ ಓಕೆ ನಮ್ಮ ತಾಯಿ ಬಗ್ಗೆ ಕೇಳಬೇಕಾಗಿತ್ತು ಸರ್ ಆಯ್ತಮ್ಮ ತಾಯಿ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಆ ತಾಯಿ ಹೆಸರು ರಾಜೇಶ್ವರಿ ಓಕೆ ಆ ಹುಟ್ಟಿದ ದಿನಾಂಕ 22nd ಹ್ಮ್ ನವೆಂಬರ್ ಹ್ಮ್ 1957 ಹ್ಮ್ ಬೆಳಿಗ್ಗೆ 10:05 AM ಹ್ಮ್ ಆ ಕೊಳ್ಳೆಗಾಲ ಹ್ಮ್ ಆ ಹೆಸರು ಏನಮ್ಮ ಅವರದು ರಾಜೇಶ್ವರಿ ಸರ್ ರಾಜೇಶ್ವರಿ ಅಂತ ಹೆಸರು ಓಕೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ನಮ್ಮ ಇದು ಹೌದು ಪರವಾಗಿಲ್ಲ ಏನ್ ತಿಳ್ಕೊಳ್ಬೋ ಹೇಳಿಬಿಡಿ ಅಂತ ಅನ್ಕೊಂಡಿದ್ದಾರೆ ಬಟ್ ಅದ್ ಮಾರಕ್ಕಾಗ್ತಿಲ್ಲ ಅದು ಬರುವ ವರ್ಷಕ್ಕಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾರಿ ಹೋಗುತ್ತೆ ಈಗಲ್ಲ ಈಗ ಹೋಗಲ್ಲ ಅದು ಓಕೆನಾ ರೈಟಾ ಅವ್ರಿಗೆ ಹೇಳಿ ತುಂಬ ಮೆಂಟಲ್ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಇಲ್ಲ ಆರೋಗ್ಯದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಿ ಬಂದಂಥ ಜಾತಕಮ್ಮ ಇದು ಭಾಳಷ್ಟು ಸ್ಟ್ರಗಲನ್ನು ಮಾಡಿದ್ದಾರೆ ಲೈಫಲ್ಲಿ ತುಂಬನೇ ಸ್ಟ್ರಗಲ್ ಮಾಡಿ ಬಂದಿರುವಂಥ ಜಾತಕ ಇದು ಬಟ್ ಒಳ್ಳೆ ವ್ಯಕ್ತಿತ್ವ ಪರವಾಗಿಲ್ಲ ಬಟ್ ಏನೇ ಕೂಡ ಮೆಂಟಲ್ ಟೆನ್ಷನ್ ಯಾವಾಗ ತಗೊಳ ಅವಾಗೆಲ್ಲಲ್ಲಿ ಡಿಸ್ಪ್ಯೂ ಒಂಥರ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಲಿ ಶುರುವಾಗುತ್ತಮ್ಮ ತೊ ಅವ್ರಿಗೆ ಹೇಳಿ ಆಗಿರಿ ಆರಾಮಾಗಿರಿ ತೊಂದರೆ ತೊಂದರೆಗಳು ಎರಡು ಸಾವಿರದ ಇಪ್ಪತ್ತ್ ಬರಲಿ ಅದರಲ್ಲಿ ಕೂಡ ಮಾರ್ಚ್ ಮತ್ತು ಏಪ್ರಿಲ್ ಬಂದಾಗ ಮೇ ಬಿ ನಿಮ್ಮ ಜಾಗ ಏನುಂಟು ಸೈಟ್ ಏನುಂಟು ಮಾರಿ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ ಅಷ್ಟೊಂದು ಹೇಳಿಮ್ಮ ಬೇರೆ ಬೇಕಾಗಿ

ಎಸ್ ಒಳ್ಳ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಯಾರಿಗೆಲ್ಲ ಸೈಟ್ ಮಾರ್ಲಿಕ್ಕೆ ಉಂಟು ಮನೆ ಮಾರ್ಲಿಕ್ಕೆ ಉಂಟು ಜಾಗ ಮಾರ್ಲಿಕ್ಕೆ ಉಂಟು ರೈಟ್ ತಾನೆ ಓಕೆ ಎರಡ್ ಸಾವಿರದ ಇಪ್ಪತ್ ಮೂರು ಬರ್ತಾ ಉಂಟಲ್ಲ ಫೇವರೇಬಲ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೆ ಅದಕ್ಕೆ ಬೇಕಾಗಿ ನಿಮ್ಮ ಮಹತ್ವಪೂರ್ಣ ಪ್ರಯತ್ನ ನೋಡಿ ಒಂದು ಮಾತು ಹೇಳ್ತೀನಿ ನೀವೇನು ಗೊತ್ತಾ ಈಗ ನಿಮಗೆ ಸೈಟ್ ಮಾರ್ಬೇಕು ಓಕೆನಾ ಸೈಟ್ ಮಾರ್ಬೇಕು ನೀವೇನ್ ಮಾಡ್ತೀರಾ ಒಂದು ಸೈಟ್ ಇರುತ್ತೆ ಒಂದು ಅದ್ರಲ್ಲಿ ಈ ಏನು ಗೊತ್ತಾ ಈ ಹುಲ್ಲು ಇಲ್ಲಿ ಎಲ್ಲ ಬೆಳೆದಿರ್ತದೆ ಮುಳ್ಳು ಗಿಡ ಗಂಟಿ ಹುಲ್ಲು ಎಲ್ಲ ಬೆಳೆದು ಹಾಗೇನೇ ಇರ್ತದೆ ರೈಟ್ ಅವೇನೆ ಇರ್ತದೆ ಅದಕ್ಕೊಂದು ಅಟ್ಲೀಸ್ಟ್ ಒಂದು ಕಂಪೌಂಡ್ ಕೂಡ ಹಾಕಿರೋದಿಲ್ಲ ಬರೀ ಒಂದು ಹಾಕಿ ಬಂದವರಿಗೆ ತೋರಿಸಿರ್ತೀರಾ ನಮ್ಮ ಜಾಗ ಇಲ್ಲಿಂದ ಅಲ್ಲಿಗೆ ಉಂಟು ಅಲ್ಲಿಂದ ಅಲ್ಲಿಗೆ ಉಂಟು ಹೀಗೆ ತೋರಿಸಿರ್ತೀರಾ ಅದು ಏನಾಗುತ್ತೆ ಅಂದರೆ ಅಗ್ನಿಯನ್ನು ಕ್ರಿಯೇಟ್ ಮಾಡಲ್ಲ ಓಕೆನಾ ಅಗ್ನಿ ಇರೋದಿಲ್ಲ ಅಲ್ಲಿ ಅಗ್ನಿಯನ್ನು ಕ್ರಿಯೇಟ್ ಮಾಡುವಂಥದ್ದಲ್ಲ ಅದು ಬಂದವರಿಗೆ ಆಕರ್ಷಣೆ ಅಂತೂ ಆಗಲ್ಲ ಈಗ ಏನಾಗುತ್ತೆ ಅವರು ಜಾಗ ನೋಡ್ತಾರೆ ಹೋಗ್ತಾರೆ ನೋಡ್ತಾರೆ ಹೋಗ್ತಾರೆ ಇದೇ ಪರಿಸ್ಥಿತಿ ಅದಕ್ಕೋಸ್ಕರ ನಿಮ್ಮ ಜಾಗ ಮಾರಿ ಹೋಗ್ಬೇಕನ್ನೋ ತೀವ್ರ ಇಚ್ಛೆ ಇದ್ದಲ್ಲಿ ದಯವಿಟ್ಟು ನಿಮ್ಮ ನಿಮ್ಮ ಎಷ್ಟು ಜಾಗ ಉಂಟು ಅಷ್ಟು ಜಾಗದ ಆ ಹುಲ್ಲುಗಳನ್ನೆಲ್ಲ ಕೆತ್ತಿ ಅದನ್ನು ಒಂಥರ ಸಮತಟ್ಟು ಮಾಡಿ ಅದಕ್ಕೊಂದು ಒಳ್ಳೆ ರೀತಿ ಕಂಪೌಂಡ್ ಅನ್ನು ಮಾಡಿ ಎಲ್ಲಿ ಫೇವರೇಬಲ್ ಆಗುತ್ತೆ ಅಲ್ಲಿ ಒಂದು ಡೋರ್ ಅನ್ನು ಕೊಟ್ಟು ಮತ್ತೆ ಜನ ಬರಲಿಕ್ಕೆ ತೋರಿಸಿ ಅದು ಆಕರ್ಷಣೆಗೊಳಗಾಗ್ತಾರೆ ಅವರಿಗೆ ಚಂದ ಕೂಡ ಕಾಣಿಸುತ್ತೆ ಅವರಿಗೆ ಒಂಥರ ಇಷ್ಟ ಕೂಡ ಆಗುತ್ತೆ ಕೂಡಲೇ ಅದನ್ನು ತಗೊಳ್ತಾರೆ ನೀವು ಈ ರೀತಿ ಮಾಡಿದಾಗ ಯಾರು ತಗೊಳ್ಳಲ್ಲ ಯಾಕಂದ್ರೆ ನಿಮ್ಗೆ ಒಂದು ತಲೆ ಅದು ಮಾರಿ ಹೋಗುವಂಥದ್ದಲ್ವಾ ಅದಕ್ಕೆ ಯಾಕೆ ಕಂಪೌಂಡ್ ಹಾಕಬೇಕು ರೈಟ್ ಯಾವಾಗ ಕಂಪೌಂಡ್ ಅಲ್ವಾ ರಾಹು ವಿಪರೀತ ರೀತಿಯಲ್ಲಿ ಅಲ್ಲಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ರಾಹು ಅಲ್ವಾ ಯಾವುದೇ ಮನೆಗೆ ಕಂಪೌಂಡ್ ಇಲ್ಲ ಇದು ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ ಆ ಮನೆಯಲ್ಲಿ ಯಾವಾಗಲೂ ಸುಖ ನೆಮ್ಮದಿ ಅಂತೂ ಬರಲ್ಲ ಅದೇ ಹತ್ತಿರ ಹತ್ತಿರ ಕಂಪೌಂಡ್ ಇರಬೇಕಂತ ಕಂಪೌಂಡ್ ಇದ್ದಾಗ ಏನಾಗಿದೆ ರಾಹು ಏನು ರಾಹು ಎಲ್ಲವನ್ನ ಮೀರಿ ಹೋಗುವವ ಎಲ್ಲ ನೀತಿ ರೀತಿ ನೀತಿಗಳನ್ನ ಮೀರಿ ನಿಮ್ಮ ನಿಮ್ಮನೆ ಕಂಪೌಂಡ್ ಇಲ್ಲಾಂದರೆ ರೀತಿ ನೀತಿ ಮೀರಿ ಹೋಯ್ತು ಆ ಮನೆಯಲ್ಲಿದ್ದವರು ರೀತಿ ನೀತಿಗಳನ್ನು ಮೀರಿ ಹೋಗ್ತಾರೆ ಅಥವಾ ಕೆಲವೊಂದು ಕಟ್ಟುಪಾಡುಗಳನ್ನು ಮೀರಿ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಅದು ಅದಕ್ಕೋಸ್ಕರ ಕಂಪೌಂಡ್ ಹಾಕಿದರೆ ಆ ಮನೆಯವರು ಸಿಸ್ಟಮೆಟಿಕ್ ಆಗಿ ಇರ್ತಾರೆ ಅಂತ ಇನ್ನೊಂದು ಇಂಡಿಕೆ ಅದಕ್ಕೋಸ್ಕರ ಯಾವಾಗ ನೀವು ಕಂಪೌಂಡ್ ಹಾಕ್ಕೊಳ್ತೀರಾ ನಿಮ್ಮ ಜಾಗಕ್ಕೆ ನಿಮ್ಮ ಮನೆಗೆ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ತರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಮನೆ ಮಾರಬೇಕು ಮನೆ ಮಾರಬೇಕಾದ್ರೂ ಕೂಡ ಮನೆಗೆ ಒಳ್ಳೆ ಒಂದು ಕ್ರೀಮ್ ಕಲರ್ ಪೇಂಟನ್ನು ಕೊಟ್ಟು ಬಹಳ ಅಂದವಾಗಿಟ್ಟುಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಆಗ ಮನೆಗೆ ಅವರನ್ನು ಕರ್ಕೊಂಡು ಬಂದು ತೋರಿಸಿದಾಗ ಮನೆ ಆಕರ್ಷಿತ ಾರೆ ಆಕರ್ಷಣೆ ಪಡ್ಕೊಳ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ಅವ್ರು ನಿಮಗೆ ಅಡ್ವಾನ್ಸ್ ಕೊಟ್ಟು ಖಂಡಿತ ಮನೆಯನ್ನು ಕ್ರಿಯೆ ಅದನ್ನು ಬೈ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಇಲ್ಲೆಲ್ಲ ಕುಜನ ಒಂದು ಎನರ್ಜಿ ಕುಜನ ಎನರ್ಜಿ ಅನ್ನೋದು ರೂಪ ಓಕೆ ಆ ರೂಪ ಆ ರೂಪವನ್ನು ಡೆವಲಪ್ ಮಾಡಬೇಕಾಗುತ್ತೆ ಅಗ್ನಿಯನ್ನು ಜನರೇಟ್ ಮಾಡಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ಮಾತ್ರ ಅದು ನಿಮಗೆ ಮಾರಿ ಹೋಗುತ್ತೆ ಅನ್ಯತಾ ಹೋಗಲ್ಲ 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 ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ರೈತನೇ ಹೋಗಿನ ಅರ್ಥ ಮಾಡ್ಬೇಕು ತುಂಬ ಇಲ್ಲ ಅಂದ್ರೆ ನಿಮಗೆ ಎಷ್ಟು ಬೇಕು ಹಣ ಅಷ್ಟು ಅಂತ ಬರೋದಿಲ್ಲ ಅದಕ್ಕೋಸ್ಕರ ಈಗ ಒಂದು ನೋಡಿ ನಿಮಗೆ ಇದಂತೂ ಗೊತ್ತಿರೋದಲ್ಲ ನಿಮ್ಮ ಹೆಣ್ಣು ಮಗಳಿಗೆ ಮದುವೆ ಆಗಬೇಕು ಅಲ್ಲೋ ಹುಡುಗ ನೋಡಲಿಕ್ಕೆ ಬರ್ತಾನೆ ಎಷ್ಟೆಲ್ಲ ಸಿಂಗಾರ ಮಾಡ್ತೀರಾ ರೈಟ್ ಮಾಡ್ತೀರಾ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಏನು ಪೌಡರ್ ಹಚ್ತೀರಾ ಏನು ಲಿಫ್ಟಿ ಹಚ್ಚಿರ ಏನು ಡ್ರೆಸ್ ಹಾಕ್ತೀರಾ ಏನು ಚಿನ್ನ ಬಣ್ಣ ತಂದು ಹಾಕ್ತೀರಾ ಇಲ್ಲ ಇಲ್ಲದಿದ್ದರೂ ಕೂಡ ಬಾಡಿಗೆ ಅಂದ ಅದು ತಂದು ಆಗ್ತೀರಾ ರೈಟ್ ತಾನೆ ಹಾಕ್ತಿರ್ತಾನೆ ಅದು ನಿಮ್ಗಂತೂ ಗೊತ್ತಿರುತ್ತೆ ಈ ನನ್ನ ಹುಡುಗಿಯನ್ನು ಅವ್ನು ಕರ್ಕೊಂಡು ಹೋಗಬೇಕು ಇಷ್ಟು ಒಳ್ಳೆ ಇಲ್ಲಿ ಇರಬೇಕಪ್ಪ ಅಂದರೆ ಅವ್ನಿಗೆ ಇಷ್ಟ ಆಗುತ್ತೆ ಅನ್ಯತೆ ಇಷ್ಟ ಆಗಲ್ಲ ಆ ಮನೆಯವರಿಗೆ ಇದೆಲ್ಲ ಗೊತ್ತುಂಟು ತಾನೆ ಆ ಇದರಲ್ಲಿ ಬೇಸಿಕ್ ಲೆವೆಲಲ್ಲಿ ಇದು ಗೊತ್ತಿದೆ ನಿಮ್ಗೆ ಹಾಗಾದ್ರೆ ನಿಮ್ಮ ಮನೆ ಅದು ಕೂಡ ಹಾಗೇನೆ ರೈಟ ಯಾರೋ ಪಡ್ಕೊಂಡು ಹೋಗ್ತಾರೆ ಅಂದಾಗ ಆ ಮನೆಯನ್ನು ಕೂಡ ಅದೇ ರೀತಿ ಇಟ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಿಮ್ಮ ಒಂದು ಜಾಗ ಅಥವಾ ಏನು ಕ ನಿಮ್ಮ ಸೈಟ್ ಉಂಟು ಅದನ್ನು ಕೂಡ ಅದೇ ರೀತಿ ಇಟ್ಕೊ ಆಗಲೇ ಬಂದು ಆಕರ್ಷಣೆಗಳಾಗತ್ತೆ ಆಗ ಚೆನ್ನಾಗಿದೆ ಏಕೆಂದರೆ ಆ ಥಿಯರಿ ಇದ್ದರೆ ಆ ಥಿಯರಿಗಳನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಸುಮ್ಮ ಸುಮ್ಮನೆ ಏನೇನೋ ಮಾಡ್ಕೊಳಕ್ಕೆ ಹೋಗ್ಬೇಡ ಅದು ಮಾತ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಅದು ಮಾಡಿ ಇದು ಮಾಡಿದ್ದಾರೆ ಕೆಲವರಿಗೆಲ್ಲ ಇದೇ ಕೆಲಸ ಓಕೆನಾ ಅವ್ರಿಗೆ ಬೇರೆ ಜ್ಯೋತಿಷನು ಬರಲ್ಲ ಬೇರೆ ಯಾವುದೇ ವಿಷಯ ಗೊತ್ತಿಲ್ಲ ಬರೀ ಅದಕ್ಕೆ ಮಾಟ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಮಂತ್ರ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಮದ್ದು ಹಾಕಿಟ್ಟಿದ್ದಾರೆ ಸೇಲ್ ಆಗಬಾರ್ದು ಅಂತ ಅದನ್ನು ಹಾಗೆ ನಾ ಇದನ್ನು ಮಾಡ್ಕೊಳ್ಳಿ ನಾನು ಹೇಳಿದ್ದೆ ಅದು ಮಾರಿ ಹೋಗುತ್ತಾ ಇಲ್ವಂತ ಅಂತ ಅದರಿಂದ ಎರಡು ಸಾವಿರದ ಇಪ್ಪತ್ತ್ ಎರಡು ಇದಕ್ಕೆ ಬಹಳ ಫೇವರಬಲ್ದ ಪೀರಿಯಡ್ ನಿಮಗೆ ಬರ್ತಾ ಇರ್ತದೆ ಸೊ ಅದನ್ನು ಫಾಲೋ ಮಾಡಿ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳಿಗೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡೋಣ ಹಲೋ 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 ನಮಸ್ತೆ ಗುರುಜಿ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಗುರುಜಿ ತುಮಕೂರಿಂದ ಓಕೆ ನಮ್ಮ ಹೆಸರು ರುದ್ರಪ್ರಸಾದ್ ಅಂತ ಓಕೆ ಇಪ್ಪತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಡೇಟ್ ಆಫ್ ಬರ್ತು ನಲ್ವತ್ತೈದು ಪಿ ಎಂ ಎಷ್ಟು ಸರ್ ಹತ್ತು ಹತ್ತು ನಲ್ವತ್ತೈದು ಹ್ಮ್ ಓಕೆ ಹುಟ್ಟಿದ್ದಲ್ಲಿ ಸರ್ ತುಮಕೂರೇ ಓಕೆ ಆ ರುದ್ರಪ್ರಸಾದ್ ಅಂತ ಹೆಸರು ಓಕೆ ಪರವಾಗಿಲ್ಲ ರುದ್ರಪ್ರಸಾದ್ ಅಂತ ಹೆಸರು ಇದೆ ಜಾತಕ ತಕ್ಕಮಟ್ಟಿಗೆ ಚೆನ್ನಾಗಿದೆ ಪರವಾಗಿಲ್ಲ ಬಹಳ ಸ್ನೇಹಿತರ ವಿಚಾರದಲ್ಲಿ ಬಹಳ ಜಾಗೃತರಾಗಿ ಇರಬೇಕಂತ ಇಂಡಿಕೇಶನ್ ಇದೆ ಬಟ್ ಈ ಜಾತಕ ಬಾರಿ ಬಾರಿಗೂ ಕಾರ್ಯಕ್ಷೇತ್ರ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತದೆ ಮತ್ತೊಂದು ಇಂಡಿಕೇಶನ್ ಇದೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಮದುವೆ ಮತ್ತೆ ಮನೆ ಕಟ್ತಾ ಓಕೆ ಪರವಾಗಿಲ್ಲ ಈ ಮದುವೆ ಆಗುವಂಥ ಯೋಗ ಅಂತೂ ಬಂದಿದೆ ಸರ್ ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿ ಸರ್ ನೀವು ಓಕೆನಾ ಮದುವೆ ಬೇಕಾಗಿ ನೀವು ಪ್ರಯತ್ನ ಮಾಡಿ ನೋಡಿ ಜಾತಕ ಚೆನ್ನಾಗಿದೆ ನಾನು ಹೇಳ್ತೀನಲ್ಲ ಜಾತಕ ಬಹಳ ಚೆನ್ನಾಗಿದೆ ನೀವು ಅದನ್ನು ಮ್ಯಾನೇಜ್ ಮಾಡ್ಬೇಕಷ್ಟೇ ಮ್ಯಾನೇಜ್ ಮಾಡಬೇಕು ಒಂದು ಹೆಚ್ಚಾಗಿ ಏನು ಮಾಡೋದು ಸ್ವಲ್ಪ ನಾಲೆಜ್ ತಗೊಳ್ಳಿ ಒಂದು ಸ್ವಲ್ಪ ಆಧ್ಯಾತ್ಮ ಪುಸ್ತಕಗಳನ್ನು ಓದಿ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಗುರುಜನರಿಗೆ ಸಹಾಯ ಮಾಡಿ ಒಂದಷ್ಟು ಹಿರಿಯರಿಗೆ ಸಹಾಯ ಮಾಡಿ ಅವರ ಸೇವೆ ಮಾಡಿ ಗುರುವಿನ ಟೆಂಪಲ್ಗೆ ಹೋಗಿ ಖಂಡಿತ ಈ ಜಾತಕ ಬಹಳ ಫೇವರೇಬಲ್ ರಿಸಲ್ಟನ್ನು ಕೊಡುವ ಯೋಗ ಬಗ್ಗೆ ಜಾತಕದಲ್ಲಿಂದು ಉಂಟು ಓಕೆನಾ ಈಗಂತೂ ಬಂದು ನಿಂತಿದೆ ಆ ಯೋಗ ಮದುವೆ ಆಗುವಂಥ ಯೋಗಾನೂ ಇದೆ ಆನಂತರ ಮನೆ ಮಾಡುವಂಥ ಯೋಗನೂ ಇದೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರೆ ಯೋಗ ಬಟ್ ನಾನು ಹೇಳಿದಲ್ಲ ನಿಮಗೆ ಪ್ರಾಬ್ಲಮ್ ಎಲ್ಲಿಂದ ಬಂದೆ ಕಾರ್ಯಕ್ಷೇತ್ರ ಓಕೆನಾ ನಿಮ್ಮ ಕಾರ್ಯಕ್ಷೇತ್ರ ಅಂತ ಆಗುತ್ತೆ ಅದರ ಬಗ್ಗೆ ಗಮನ ಕೊಡಿ ಅದು ಗಮನ ಕೊಟ್ಟಾಗ ಈ ಜಾತಕ ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮ್ಮ ಹೆಸರು ಏನಿದ್ದು ರುದ್ರ ರುದ್ರಪ್ರಸಾದ್ ರುದ್ರ ಅಂದ್ರೆ ಏನ್ ಗೊತ್ತಾ ನಿಮ್ಗೆ ಅದು ಯಾವ ದೇವರ ಹೇಳಿ ವೀರಭದ್ರ ಅದು ವೀರಭದ್ರ ಸ್ವಾಮಿ ಈಗ ರುದ್ರ ಅನ್ನೋದಕ್ಕೆ ಬೇರೆ ರುದ್ರ ಅನ್ನೋದಕ್ಕೆ ವೀರಭದ್ರ ಸ್ವಾಮಿ ಉಂಟು ಬೇರೆ ಕೂಡ ಮೀನಿಂಗ್ ಉಂಟಲ್ಲ ಅದಕ್ಕೆ ರುದ್ರ ಅಂದ್ರೆ ಶಂಕರ ಅಂತ ಇರ್ಬೋದಾ ಶಂಕರ ಗೊತ್ತಾಯ್ತಾ ಶಂಕರ ರುದ್ರ ಈಶ್ವರ ಈಗ ದೇವರ ಹೆಸರು ಇಟ್ಕೊಂಡಿದೆ ಏನ್ ಕೆಲಸ ಮಾಡ್ಬೇಕು ನೀವೀಗ ನಾವೀಗ ಮನೆ ಕಟ್ತಾ ಇದೀವಿ ಅದು ಸ್ವಲ್ಪ ತ್ವರಿತ ಗತಿಯಲ್ಲಿ ನಡೀತಾ ಇದೆ ಸರ್ ನಾನು ಹೇಳುದು ಕೇಳಿಸ್ಕೊಳ್ಳಿ ಸರ್ ಮತ್ತೆ ಅದನ್ನೇ ರಿಪೀಟ್ ಬೆಳೆಸ್ತೀನಿ ಮನೆ ಕಟ್ತಾ ಇದ್ದೀನಿ ರೈಟ್ ನನಗೆ ಅಂತ ಗೊತ್ತಾ ಇದ್ದೀನಿ ಮನೆ ಕಟ್ತಾ ಇದ್ರೆ ಅದೆಲ್ಲ ವಿಷಯ ನಾನು ಹೇಳುದು ರುದ್ರ ಅಂತ ಹೆಸರು ಇಟ್ಕೊಂಡಾಗ ಏನ್ ಮಾಡ್ಬೇಕಂತ ಕೇಳಿದ್ದು ನಾನು ಪೂಜೆ ಮಾಡ್ಬೇಕು ನಾ ನೀವು ಮಾಡ್ಬೇಕು ಬೇರೆಯವ್ರನ್ನ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಬೇರೆಯವರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು ನೀವು ರೈಟಾ ಅದು ದೇವರ ಹೆಸರು ಇಟ್ಕೊಂಡಿದ್ದಕ್ಕೆ ಮತ್ತೆ ದೇವರ ಹೆಸರು ಇಟ್ಕೊಂಡು ಈ ಕೆಲಸ ಮಾಡ್ಬೇಕು ದೇವರ ಕೆಲಸ ಏನು ದೇವರ ಕೆಲಸ ಬೇರೆಯವರಿಗೆ ಸಹಾಯ ಮಾಡುದು ಬೇರೆಯವರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ಯಾರು ಅನಾರೋಗ್ಯವಂತ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಸಹಾಯ ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಇದರ ಮುಖಾಂತರ ಏನತ್ತೆ ಈ ಜಾತಕ ಬಹಳ ಚೆನ್ನಾಗಿ ಪ್ರೊಸೀಡ್ ಆಗುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಸರ್ ಅಷ್ಟೊಂದು ಮಾಡ್ಕೊಳ್ಳಿ ಪರವಾಗಿಲ್ಲ ಸ್ನೇಹಿತರ ಜೊತೆಗೆ ಇರುವಾಗ ಸ್ವಲ್ಪ ಜಾಗೃತರಾಗಿರಿ ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು ನಿಮಗೆ ಬಾಕಿ ವಿಚಾರ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಿರ್ತಾರೆ ಒಳ್ಳೇದಾಗಲಿ ಸರ್ ಕರೆ ಮಾಡೋದಕ್ಕೆ ಧನ್ಯವಾದಗಳು ರೈಟ್ ನಮ್ಮ ಸ್ನೇಹಿತರದ್ದು ಒಳ್ಳೆದಾಗ್ಲಾರೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ತಂದೆ ಮಾ ಈಗಲೇ ಹೇಳಿದೆ ಸ್ನೇಹಿತರ ಬಗ್ಗೆ ಜಾಗೃತರಾಗಿದ್ದರೆ ಸ್ನೇಹಿತರ ಬಗ್ಗೆ ಕೇಳಬೇಕಂತ ರೈಟ್ ಇದು ಪರಿಸ್ಥಿತಿ ಓಕೆ ರೈಟ್ ಅವರು ಅಲ್ಲಿನೇ ಇರುವಂತ ಯಾಕಂದರೆ ಎಲ್ಲ ಪ್ಲಾನೆಟ್ಸ್ ಐದನೇ ಮನೇಲಿ ಹಿಡಿದು ಸ್ನೇಹಿತರ ಇಷ್ಟ ಆಗುತ್ತೆ ಅವರನ್ನು ಬಿಟ್ಟು ಹೋಗಲ್ಲ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಸ್ನೇಹಿತರು ಏನು ಏನು ಅಂತ ಆವಾಗ ಯಾವಾಗ ಯಾವಾಗ ಪೆಟ್ಟು ಬೀಳ್ತಲ್ಲೋ ಏಟು ಬೀಳ್ತಲ್ಲೋ ಆಗ ಗೊತ್ತಾಗುತ್ತೆ ಸ್ನೇಹಿತರೊಂದು ಏನಪ್ಪ ಅವರು ಏನು ಇದರ ಇದರರ್ಥ ಸ್ನೇಹಿತರು ಚೆನ್ನಾಗಿ ಇರುವುದಿಲ್ಲ ಅಂತಲ್ಲ ಬಟ್ ಯಾವಾಗ ಸ್ನೇಹಿತರ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಬರುತ್ತಲ್ವ ನಿಮ್ಮ ಸ್ನೇಹ ಹೋಯಿತು ಅಂತಲೇ ಲೆಕ್ಕ ಓಕೆನಾ ಇದು ವಿಚಾರ ಓಕೆ ಅಥವಾ ಯಾವಾಗ ಅದು ಇರುವುದಿಲ್ಲ ನಿಮ್ಮಲ್ಲಿ ಹಣಕಾಸಿನ ವಿಚಾರ ೇಳೆ ಸ್ನೇಹಿತರ ಮಧ್ಯೆ ಅವ್ರ ಡೀಲಿಂಗೇ ಇಲ್ಲ ಆವಾಗ ಪರವಾಗಿಲ್ಲ ಆವಾಗ ನೀವು ಚೆನ್ನಾಗಿರ್ತೀವಿ ಓಕೆನಾ ರೈಟ್ ಗೊತ್ತಾಯಿತೊಂದು ಇಟ್ಕೊಳ್ತೀನಪ್ಪ ಅಥವಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಮೇಂಟೈನ್ ಮಾಡ್ಕೊಳ್ಳಿ ಓಕೆ ತೊ ಏನು ಮಾಡೋಣ ಸ್ನೇಹ ನಮ್ಮ ಮೀನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಬೇಕು ಈ ಒಂದು ವಿಚಾರಗಳು ಮದುವೆ ವಿಚಾರ ಮತ್ತು ವ್ಯಾಪಾರದ ವಿಚಾರಗಳನ್ನು ಬಹಳ ಅರ್ಥ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಅಂತೂ ನಾನು ಹೇಳ್ತೀನಿ ನಿಮಗೆ ಮೀನ ಲಗ್ನದವರು ಒಂದಂತೂ ನೆನಪಿಟ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ದಯವಿಟ್ಟು ಅವರತ್ರ ತುಂಬ ಲೆಕ್ಕಾಚಾರ ಎಲ್ಲ ಕೇಳಲಿಕ್ಕೆ ಹೋಗ್ಬೇಡಿ ಅದು ಅಷ್ಟು ಹಣ ಕೊಟ್ಟೆ ಎಲ್ಲಿ ಖರ್ಚು ಮಾಡಿದ್ದು ಇಷ್ಟು ಹಣ ಕೊಟ್ಟೆ ಎಲ್ಲಿ ಖರ್ಚು ಮಾಡಿದ್ವಿ ಅದು ಇದು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತೇನೆ ಆ ಸುಮ್ಮನೆ ಇರಬೇಕು ಏನೋ ಒಂದು ಖರ್ಚು ಮಾಡ್ತಾರೆ ಏನೋ ಅಂದರೆ ಅಲ್ಲಿಂದಲೇ ಡಿಸ್ಪ್ಯೂಟ್ ಆಗೋದು ಅಲ್ಲಿಂದಲೇ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗೋದು ಬೇರೆ ಎಲ್ಲಿಂದ ಕೂಡ ಅಲ್ಲ ಬರೇ ಒಂದು ಖರ್ಚು ವೆಚ್ಚದಲ್ಲೇ ಹಣಕಾಸನ್ನು ಕೇಳ್ತೀರಾ ಖರ್ಚು ವೆಚ್ಚದ ಬಗ್ಗೆ ನೀವು ವಿವರಣೆ ಕೇಳ್ತೀರಾ ಅಥ್ವ ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗದೆ ಒಂದು ಅಲ್ಲಿ ಉಂಟಾದಾಗ ಬಾಕಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಾಕಿ ಎಲ್ಲ ನಿಮ್ಮ ಒಂದು ನಿಮ್ಮ ಒಂದು ವ್ಯಾಪಾರಕ್ಕೆ ಸಂಬಂಧ ಕೊಟ್ಟ ಪಟ್ಟಂತೆ ಕೂಡ ಸಮಸ್ಯೆಗಳನ್ನ ಅದು ಕ್ರಿಯೇಟ್ ಮಾಡಿಯೇ ಮಾಡ್ತೀನಿ ನೀವೇನ್ ಮಾಡ್ಬೇಕಂದ್ರೆ ಹೆಚ್ಚಾಗಿ ದೇವಿ ದೇವಸ್ಥಾನಕ್ಕೆ ಸಂಪರ್ಕ ಮಾಡಿ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು ದೇವ ದೇವಸ್ಥಾನದ ಏನಾದರೂ ನಾನು ಹೇಳೋದಾದ್ರೆ ದೇವಿ ದೇವಸ್ಥಾನದಲ್ಲಿ ಏನ್ ಮಾಡಬೇಕು ಮೀನಲಗ್ನದವರು ಶುಕ್ರವಾರ ದಿವಸ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾರಿಯನ್ನು ಅರ್ಪಣೆ ಮಾಡಿ ಬರಬೇಕು ರೈಟ್ ಓಕೆ ರೆಡ್ ಕಲರ್ ಸಾರಿ ರೆಡ್ ಕಲರ್ ಸಾರಿಯನ್ನು ಅರ್ಪಣೆ ಮಾಡಿ ಬರಬೇಕು ನೀವು ರೆಡ್ ಕಲರ್ ಸಾರಿಯನ್ನು ಅರ್ಪಣೆ ಮಾಡಿ ಸಾರಿ ಕುಪ್ಪಸ ಬ್ಯಾಂಗಲ್ಸ್ ಬಳೆ ಇಷ್ಟನ್ನು ಶುಕ್ರವಾರ ದಿವಸ ಹೋಗಿ ನೀವು ಅರ್ಪಣೆ ಮಾಡಿ ಬಂದಾಗ ಆ ದೇವಿಗೆ ಅದನ್ನು ಅವರು ಆಯಿತಾ ಇದೊಂದು ವಿಷಯ ಉಂಟು ದೇವಿಗೆ ಅವರದನ್ನು ಉಡಿಸಬೇಕು ಅಥವಾ ಅಟ್ಲೀಸ್ಟ್ ಅಲ್ಲಿ ಇಟ್ಟು ನೋಡಬೇಕಾಗ ದೇವಿಯ ರೂಪ ಒಂದು ರೂಪದಲ್ಲಿರುತ್ತೆ ದೇವಿ ನಿಮ್ಮ ಸಾರಿಯನ್ನು ಹಾಕಿದ ತಕ್ಷಣವೇ ದೇವಿಯ ರೂಪ ಚೇಂಜ್ ಆಗುತ್ತೆ ಅಲ್ಲಿ ಓಕೆನಾ ಒಂದಕ್ಕಿಂತ ಒಂದು ಒಂದು ಕನ್ವರ್ಟ್ ಆಗುತ್ತೆ ಟ್ರಾನ್ಸ್ಫರ್ಮೇಶನ್ ಬರುತ್ತೆ ಇದು ಯಾವಾಗ ಆಗುತ್ತೆ ಆಗ ಈ ಜಾತಕ ಪ್ರೊಸೀಡ್ ಆಗುತ್ತೆ ಆಗ ಈ ಜಾತಕದಲ್ಲಿ ಬಿಸ್ನೆಸ್ನ ನ ವಿಚಾರ ಇರ್ಬೋದು ಅಥವಾ ನಿಮಗೆ ಒಂದು ಮದುವೆ ವಿಚಾರದಲ್ಲಿ ಬಂದಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಇದು ಕೊಟ್ಟೇ ಕೊಡುದು ಮೀನ ಲಗ್ನದವರೆಗೆ ಮಾತ ಮಾತಾಡಿದೆ ರೈಟ್ ತಾನ ಇವ್ರೇನ್ ಮಾಡಬೇಕು ಇವರ ಲಗ್ನ ಚೆನ್ನಾಗಿ ಕೆಲಸ ಮಾಡಬೇಕು ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಶುಕ್ರವಾರ ದಿವಸ ರೆಡ್ ಕಲರ್ ಸಾರಿ ಅದರಲ್ಲಿ ಎಂಬ್ರಾಯ್ಡರಿ ಯಾವುದು ಕೂಡ ಇರ್ಬೋದು ಪರವಾಗಿಲ್ಲ ಒಳ್ಳೆಯ ಸಾರಿಯನ್ನು ಕೊಡಿ ಹೈ ಕ್ವಾಲಿಟಿ ಇರಬೇಕು ರೇಷ್ಮೆ ಆದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೊಡಿ ಅದನ್ನು ದೇವಿಗೆ ಅವರು ಅರ್ಪಣೆ ಮಾಡಬೇಕು ಯಾತೋ ಉಡಿಸಬೇಕು ತೊಡಿಸ್ಬೇಕು ಯಾತೋ ಅರ್ಪಣೆ ಮಾಡಬೇಕು ರೈಟ್ ತಾನೆ ತು ಇದನ್ನು ಮಾಡಿದಾಗ ಅದನ್ನು ನೀವು ನೋಡಬೇಕು ಅವ್ರು ಮಾಡುವುದನ್ನು ನಿಮ್ಮ ಕಣ್ಣೆದುರೇ ಮಾಡಬೇಕು ತು ಅಂಥ ದೇವಸ್ಥಾನಕ್ಕೇನೆ ಹೋಗಿ ನೀವು ಕೊಡಬೇಕಲ್ವಾ ಈಗ ಕೆಲವು ದೇವಸ್ಥಾನ ತುಂಬ ರಶ್ ಇರ್ತದೆ ನೀವು ಬರೀ ಒಪ್ಪಿಸಿ ಬರ್ತೀರ ಅವರು ಅದನ್ನು ಯಾವುದೇ ಅವರು ದೇವಿಗೆ ತೊಡಿಸ್ತಾರೆ ಎಂಬುದು ಗ್ಯಾರಂಟಿ ಅಂತೂ ಇಲ್ಲ ಖಂಡಿತ ಇಲ್ಲ ಯಾಕಂದರೆ ಅವರು ನಿಮ್ಮಲ್ಲಿ ತಗೊಳ್ತಾರೆ ಸ್ವೀಕಾರ ಆಯಿತು ಅದನ್ನು ಮತ್ತೆ ಏನು ಮಾಡ್ತಾರೆ ಅವರು ಅದನ್ನು ಬಿಡಲ್ಲಿ ಹಾಕಿಬಿಡ್ತಾರೆ ಅಲ್ವಾ ತೊ ಯಾರಿಗೆ ಬೇಕೋ ತಗೊಂಡೋಗಿ ಅಂತ ಇದು ವಿಚಾರ ಬೇರೆ ಬಟ್ ಅಂತಹ ದೇವಸ್ಥಾನ ಸಿಗಬೇಕು ನಿಮಗೆ ಆ ದೇವಸ್ಥಾನದಲ್ಲಿ ನಿಜವಾಗಿಯೂ ನಿಮ್ಮ ಎದುರುಗಡೆನೇ ಸಾರಿಯನ್ನು ತೆಗೆದುಕೊಂಡು ಇಟ್ಟರು ತೋ ನೀವು ದೇವಿಯನ್ನು ನೋಡಿದ್ರಿ ಸಾರಿ ಜೊತೆಗೆ ಟ್ರಾನ್ಸ್ಫಾರ್ಮೇಶನ್ ಬಂತು ತೋ ನಿಮ್ಮಲ್ಲಿ ಆ ಒಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಒಂದು ಮ್ಯಾರ್ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅದೇನು ಸಮಸ್ಯೆ ಕ್ರಿಯೇಟ್ ಆಗಬೇಕು ಮೇ ಬಿ ನಿವಾರಣೆ ಆಗ್ಬೋದು ರೈಟ್ ತೊ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ರೈಟ್ ತಾನೆ ಓಕೆನಾ ಯಾವಾಗಲೂ ರಿಪೀಟ್ ರಿಪೀಟ್ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೀನಾ ಲಗ್ನದವರು ಇದರಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಗಿ ಕ್ರಿಯೇಟ್ ಆಗುತ್ತೆ ಬಹಳ ಚೆನ್ನಾಗಿರುತ್ತೆ ನೆನ್ಪಿಟ್ಕೊಳ್ಳಿ ನಲವತ್ತರಿಂದ ನಲವತ್ತೊಂಬತ್ತು ಹೇಳಿದೆ ಮೂವತ್ತರಿಂದ ಮೂವತ್ತೊಂಬತ್ತು ಕೂಡ ನೀವು ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಮದುವೆ ಆಗಬೇಕು ಈ ಮೂಮೆಂಟ್ ಭಾಳ ಜಾಗೃತರಾಗಿರಬೇಕು ಸೊ ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡ್ಕೊಂಡು ಹೋದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯ ಸಾಧ್ಯತೆಗಳು ನಿಮ್ಮ ಪಾಲಿಗೆಂತೂ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಓಕೆನಾ ನಿಮಗೆ ಮೂವತ್ತರಿಂದ ಮೂವತ್ತ ಒಂದು ಮನೆ ಮಾಡೋ ಯೋಗನೂ ಕ್ರಿಯೇಟ್ ಆಗುತ್ತಲ್ಲ ಮನೆ ಮಾಡ್ತೀರಾ ಜಾಗ ತಗೊಳ್ತೀರಾ ವಾಹನ ತಗೊಳ್ತೀರ ಅದು ಯೋಗ ಇರ್ತದೆ ಮದುವೆ ಆಗುವಂತ ಯೋಗ ಕೂಡ ಇರುತ್ತೆ ಅದರ ಜೊತೆಗೆ ಸಮಸ್ಯೆಗಳ ಆಗಾರನ್ನು ಹೊತ್ತುಕೊಳ್ಳುವಂಥ ಯೋಗ ಕೂಡ ಇದ್ದೇ ಇರುತ್ತೆ ನಾನು ಹೇಳಿದೆ ಇಟ್ಟು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದ್ರೆ ಮೇ ಬಿ ಅದರಿಂದ ನೀವು ಪಾರಾಗುವಂಥ ಸಾಧ್ಯ ಸಾಧ್ಯ ತೀರಾ ತೀರ ಜಾಸ್ತಿ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹಾ ನಮಸ್ತೆ ನಮ್ ಬಗ್ಗೆನೇ ಕೇಳ್ಬೇಕಾಯ್ತು ಗುರುಜಿ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ರಿ ಹೇಳಿ ಸರ್

ಹಾ ಸರ್ ಸರ್ ನಾನು ಮಾತು ಕೇಳಿಸ್ತಾ ಉಂಟಲ್ಲ ಉಂಟಲ್ಲುಟ್ಟಿದ್ದೆಲ್ಲಿ ಸರ್ ಹುಟ್ಟಿದ್ದೆಲ್ಲಿ ಹುಬ್ಳಿಯಲ್ಲಿ ಕರ್ನಾಟಕ ಓಕೆ ರಿಪೀಟ್ ಮಾಡಿ ಸರ್ ನವೀನ್ ಅಂತ ಓಕೆ ನವೀನ್ ಅಂತ ಹೆಸರು ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನಮಗೆ ಗೌರ್ಮೆಂಟ್ ಜಾಬ್ ಆಗುತ್ತೋ ಇಲ್ಲ ಆಗುದಿಲ್ಲ ಅಂತ ಸರ್ ನಾನು ಯಾಕಂದರೆ ಅದಕ್ಕೆ ತಯಾರಿಯನ್ನು ಅದು ಇಲ್ಲ ನಿಮ್ಮಲ್ಲಿ ಇಲ್ಲ ಉಂಟು ತಯಾರಿಯನ್ನು ನಡೆಸ್ತಿರಲ್ಲ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಅದು ನಿಮ್ಮಲ್ಲಿ ಇಲ್ಲ ಉಂಟು ಸರ್ ಯಾವಾಗ ತಯಾರಿ ಕರೆಕ್ಟಾಗಿ ನಡೆಸ್ತೀರ ಅದರ ಫೌಂಡೇಶನ್ ಸರಿಯಾಗಿ ಇಟ್ಕೊಳ್ತೀರಾ ಮೇ ಬಿ ಗೌರ್ಮೆಂಟ್ ಜಾಬ್ ಆಗ್ಬೋದು ನಿಮಗೆ ಇಲ್ಲಾಂದರೆ ಬಹಳ ಸ ಸಫರ್ ಆಗ್ತಿರೋದು ಇಂಡಿಕೇಶನ್ ಇದೆ ನಿಮಗೆ ಒಂದು ಮಾತು ಹೇಳ್ತೀನಿ ಈ ಜಾತಕ ವಿಶೇಷ ರೀತಿಯಲ್ಲಿ ದೂರ ಪ್ರಯಾಣ ಮಾಡುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಮನೆಯಿಂದ ದೂರ ಹೋಗುವಂಥದ್ದು ಆಗ ಹೋಗಿ ಈ ಜಾತಕ ಕೆಲಸ ಮಾಡುತ್ತೆ ಹೊರತು ಬೇರೆ ಯಾವುದರಿಂದ ಕೂಡ ಅಷ್ಟು ಸುಲಭದಲ್ಲಿ ಅಂತ ಮಾಡಲ್ಲ ಸರ್ ಬಟ್ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟದೆ ಬಹಳಷ್ಟು ತಯಾರಿಯನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಅದು ಸಕ್ಸಸ್ ಆಗುವಂಥ ಯೋಗ ಬಾಗೆ ನಿಮ್ಮ ಪಲ

ಪರಿಹಾರ ಏನು ಬೇಡ ತಯಾರಿ ಮಾಡೋದು ಅಷ್ಟೇ ಅದೇ ಪರಿಹಾರ ತಯಾರು ಮಾಡೋದೇ ದೊಡ್ಡ ಪರಿಹಾರ ಯಾಕಂದರೆ ಜಾತಕ ಚೆನ್ನಾಗಿದೆ ಏನೂ ಸಮಸ್ಯೆ ಇಲ್ಲ ಒಂದು ಸ್ವಲ್ಪ ಸ್ಟ್ರಗಲ್ ಲೈಫ್ ಅಂತ ಇದ್ದೇ ಇರ್ತದೆ ರೈತನೇ ನೀವು ಸ್ವಲ್ಪ ಟ್ರಾವೆಲಿಂಗ್ ಮಾಡುವಾಗ ಜಾಗ್ರತೆ ಮಾಡಿ ಆಕ್ಸಿಡೆಂಟ್ನ ಇವಾಗ ಈ ಜಾತಕಲ್ಲಿ ಬಹಳ ಜಾಸ್ತಿ ಉಂಟು ಎಲ್ಲೂ ಬೈಕ್ ಓಡಿಸ್ತೀರಾ ಫೋರ್ ವೀಲರ್ ಓಡಿಸ್ತೀರ ಬಹಳ ಜಾಗೃತರಾಗಿರಬೇಕು ಅದೊಂದು ಬಿಟ್ಟರೆ ಈ ಜಾತಕ ಯಾವುದೇ ರೀತಿಯಲ್ಲಿ ಕೂಡ ಅಂಥ ಟೆನ್ಷನ್ ಅಲ್ಲ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರ ಬೇರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಈ ಜಾತಕ ಅಂತ ಹೇಳಿದ್ರೆ ಭಾಳ ಫೇವರೇಬಲ್ ಆಗಿರುತ್ತೆ ಸೊ ಅಷ್ಟಕ್ಕೆ ಬೇಕಾಗಿ ಇದನ್ನು ಫಾಲೋ ಮಾಡಿ ಮತ್ತು ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟದ್ದು ಏನು ಮಾಡಬೇಕು ಅದರ ಫೌಂಡೇಶನ್ ಸರಿಯಾಗಿ ಇಟ್ಕೊಬೇಕು ಅದಕ್ಕೆ ಏನೆಲ್ಲ ತಯಾರಿ ಬೇಕು ಅದನ್ನ ಬಹಳ ಬಹಳ ಒಂದು ರೈಟ್ ವೇ ಅಲ್ಲಿ ಮಾಡಿದಾಗ ಮೇ ಬಿ ನಿಮ್ಮ ಒಂದು ಗಾರ್ಮೆಂಟ್ ಗೆ ಸಂಬಂಧಪಟ್ಟ ಜಾಬ್ ನೋಡಿ ಅದು ಆಗುವಂತಹ ಯೋಗ ಬಗ್ಗೆ ನಿಮ್ಮ ಬಲಿಗೆ ತೀರಾ ಜಾಸ್ತಿ ಒಳ್ಳೆಯದಾಗಲಿ ಸರ್ ರೈಟಾ ಎಸ್ ಒಳ್ಳೇದಾಗಲಿ ಸರ್ ಹೋಗ್ಬಾನೆ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಬಂದಮೇಣ ತೋ ಮೀನ ಲಗ್ನದವ್ರ ವಿಚಾರ ಗೊತ್ತಾಯ್ತು ಓಕೆನಾ ಮೀನ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ನೋಡಿ ನಿಮ್ಮ ಜಾತಕ ಚೆನ್ನಾಗಿ ಅಂತ ಪರವಾಗಿಲ್ಲ ಬಟ್ ನಿಮಗೆ ಪ್ರಾಬ್ಲಮೇ ಮ್ಯಾರಿಡ್ ಲೈಫ್ ಓಕೆ ಮ್ಯಾರಿಡ್ ಲೈಫ್ ಮತ್ತು ಬಿಸ್ನೆಸ್ ಲೈಫ್ ಇದೆರಡು ಪ್ರಾಬ್ಲಮ್ ಪರಿಹಾರ ಹೇಳಿದ್ದೇನೆ ತೋ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ನೀವು ಗೆದ್ದು ಬಿಡ್ತೀರಾ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ತೊಂದರೆಗಳು ಅಂಥದ್ದೇನಿಲ್ಲ ಸಮಸ್ಯೆ ಎಲ್ಲ ಚೆನ್ನಾಗಿರ್ತೀರ ಓಕೆನಾ ರೈಟ್ ಗೊತ್ತಾಯ್ತು ಹಾಗಾದರೆ ಮೇಷದಿಂದ ಹಿಡಿದು ಮೀನ ಲಗ್ನದವರಿಗೆ ಬಿಸ್ನೆಸ್ನ ವಿಚಾರದಲ್ಲಿ ಯಾವ ಟೆಕ್ನಿಕ್ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅದು ಯಾವ ರೀತಿಯಾದಂಥ ಫಲಾಫಲಗಳನ್ನು ಕೊಡಬಲ್ಲ ಬರ ಕೊಡುವ ಸಾಧ್ಯತೆ ಉಂಟು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಒಂದು ಮಾಡಿದ್ದೇನೆ ಯಾರಿಗೆ ಬೇಕು ಫಾಲೋ ಮಾಡಿ ಯಾರಿಗೆ ಅದರಲ್ಲಿ ನಂಬಿಕೆ ಇಲ್ಲ ಅಥವಾ ಡ್ರಾಪ್ ಮಾಡಿ ಏನು ಸಮಸ್ಯೆ ಅಂತ ಕಂಡಿತ ಯಾಕಂದರೆ ನಿಮ್ಮ ಜೀವನ ನೀವು ಅನ್ವವಿಸೋದು ನಾನಂತೂ ಅಲ್ಲ ರೈಟ್ ತಾನೆ ತೊ ಇದು ಪರಿಸ್ಥಿತಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ರೈಟ್ ಗೊತ್ತಾಯ್ತು ಈಗ ಅದರ ಜೊತೆಗೆ ಸ್ವಲ್ಪ ಮನೆಯನ್ನು ವಾಸ್ತು ಪ್ರಕಾರ ಎಲ್ಲ ಸ್ವಲ್ಪ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ನಿಮ್ಮ ಮನೆ ಮತ್ತೆ ಮನೆಯಲ್ಲಿ ಇಟ್ಟಂಥ ವಸ್ತುಗಳು ಆನಂತರ ಮನೆಯ ಶೇಪ್ ಏನುಂಟು ಮನೆಯ ಶೇಪು ಆನಂತರ ಮನೆಯ ಕಲರ್ಸ್ ಏನುಂಟು ಆ ಕಲರ್ಸ್ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಮೇಲೆ ಇಂಪ್ಯಾಕ್ಟನ್ನು ಕೊಟ್ಟೇ ಕೊಡುತ್ತೆ ನಿಮ್ಮ ಸಬ್ ಮೈಂಡ್ ನಿಮ್ಮ ಸುಪ್ತ ಮನಸ್ಸನ್ನು ನಿರ್ಮಾಣ ಮಾಡುವಂಥದ್ದೇ ನಿಮ್ಮ ಮನೆ ಹಾಗಾದರೆ ಮನೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಗುಂಟು ನಮಗುಂಟು ಎಲ್ಲ ಅಷ್ಟು ಮಾಡ್ಕೊಂಡಾಗ ಕೂಡ ನಿಮ್ಮ ಜಾತಕ ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಬಳಿಗೆ ಕೊಟ್ಟೆ ಕೊಡುತ್ತೆ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಏನು ಮಾಡೋಣ ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ ಜಸ್ಟ್ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಗುರುಗಳೇ ನಮಸ್ತೆ ನಮಸ್ತೆ ನನ್ನ ಹೆಸರು ಕವಿತಾ ಗುರುಗಳೇ ಓಕೆ ಉಪ್ಪಿನ ಉಪ್ಪಿನ ಹೆಡಿಯಿಂದ ಓಕೆ ಹುಟ್ಟಿದ ದಿನಾಂಕ ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೇಳು ಶನಿವಾರ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ಐದು ನಿಮಿಷಕ್ಕೆ ಓಕೆ ಹುಟ್ಟಿದ ಸ್ಥಳ ಮಡಿಕೇರಿ ಆಯ್ತಮ್ಮ ನನ್ನ ಬಗ್ಗೆನೆ ಕೇಳಬೇಕು ಆಯ್ತಮ್ಮ ನಿಮ್ಮ ಹೆಸರು ಮೇಲೆ ರಿಪೀಟ್ ಮಾಡಿಮ್ಮ ಕವಿತಾ ಕವಿತಾ ಅಂತ ಹೆಸರು ಓಕೆ ಮೃಗಶಿರ ನಕ್ಷತ್ರ ವೃಷಭರಾಶಿ ಜಾತಕನಮ್ಮ ಹಾಂ ಓಕೆ ಪರವಾಗಿಲ್ಲ ಮದುವೆ ಎಲ್ಲ ಆಯ್ತಮ್ಮ ನಿಮ್ಮದು ಆಯ್ತಮ್ಮ ಪರವಾಗಿಲ್ಲ ಏನ್ ತಿಳ್ಕೊಳ್ಬೇಕಮ್ಮ ವಿಶೇಷ ನಿಮ್ಗೆ ಒಂದು ಮಾತು ನಮ್ಮ ನೋಡಿ ಮೃಗಶಿರ ನಕ್ಷತ್ರ ವೃಷಭರಾಶಿಯ ಜಾತಕ ಜಾತಕ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಪರವಾಗಿಲ್ಲ ಆತ ಮ್ಯಾನೇಜಬಲ್ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಈ ಜಾತಕ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಇದೆ ಬಟ್ ನಮ್ಮಲ್ಲಿರುವ ವೀಕ್ನೆಸ್ ಏನಿರ್ತದೆ ಅಂದ್ರೆ ನಾವು ಸಡನ್ ಆಗಿ ಮಾತಾಡ್ತೇವೆ ನಾವು ನೋ ಆಗುವಂತೆ ಮಾತಾಡ್ತೇವೆ ಬೇರೆಯವರ ವಿಚಾರಗಳನ್ನು ತಿಳ್ಕೊಳ್ಳಲ್ಲ ಸಡನ್ ಮಾತಾಡೋದೇ ನೋಡಿ ಅದು ಪ್ರಾಬ್ಲಮ್ ಆಗುವ ಅದು ಬಿಟ್ಟರೆ ಬೇರೆ ಈ ಜಾತಕ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಗೆ ಕೊಟ್ಟೆ ಕೊಡುತ್ತೆ ಅಂತ ಇಂಡಿಕೇಶನ್ ಸುವಾರಿ ಮಾಡೋದಾಗುತ್ತೆ ಯಾಕಂದ್ರೆ ಈ ಜಾತಕ ಯಾವತ್ತಿದ್ರು ಭೂಮಿ ವಿಚಾರ ಮನೆ ವಿಚಾರ ಹಣಕಾಸಿನ ವಿಚಾರದಲ್ಲಿನೇ ಸುತ್ತಾಕೊಂಡಿರ್ತದೆ ಅಲ್ಲಿನೇ ಅದು ಗಿರಿಕಿ ಹೊಡಿತಾ ಇರುತ್ತೆ ರೈಟ್ ಅಮ್ಮ ಭೂಮಿ ಮಾಡಿದ್ರು ಕೂಡ ಸಮಾಧಾನ ಇರಲ್ಲ ಮನೆ ಮಾಡಿದ್ರು ಸಮಾಧಾನ ಇರಲ್ಲ ಹಣಕಾಸು ಬಂದ್ರು ಸಮಾಧಾನ ಇರಲ್ಲ ಅಥವಾ ಅದರ ವಿಚಾರದಲ್ಲಿ ಮಾತ್ರ ಈ ಜಾತಕ ಹೈಲೈಟ್ ಆಗುತ್ತಮ್ಮ ಬಾಕಿ ವಿಚಾರ ಪರವಾಗಿಲ್ಲ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಗ್ಗೆ ಅಥವಾ ನಿಮ್ಮ ಮಾತನ್ನ ಕಂಟ್ರೋಲ್ ಮಾಡ್ಬೇಕು ಸೊ ಏನ್ ಮಾಡ್ಬೇಕು ಬಹಳ ಪ್ರೀತಿಯಿಂದ ಮಾತಾಡ್ಬೇಕಮ್ಮ ನಿಮ್ಮ ಕಮ್ಯುನಿಕೇಶನ್ ಬಹಳ ಚೆನ್ನಾಗಿದೆ ಇಲ್ಲಿ ಪ್ರಾಬ್ಲಮ್ ಆಗುದೇ ಕಮ್ಯುನಿಕೇಶನ್ ರೈಟ್ ಅರ್ಥ ಆಗತ್ತಾ ಧೈರ್ಯ ಧೈರ್ಯ ಮಾಡ್ಕೊಳ್ಬೇಕು ಮತ್ತೆ ಹನುಮಾನ್ ಚಾಲಿಸ ಪಠನೆ ಮಾಡಿ ಪ್ರತಿದಿನ ಆಯ್ತಾ ಅದು ಅಥವಾ ನೀವು ನೋಡಿಮ್ಮ ನೀವು ನನ್ನ ಎದುರು ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ಬಾಕಿ ಎಲ್ಲ ಧೈರ್ಯ ಉಂಟು ನಿಮ್ಗೆ ಏನು ತೊಂದರೆ ಇಲ್ಲ ಅಲ್ವಾ ಆ ರೀತಿ ಅವ್ರಿಗೆ ಬೇರೆಯವ್ರಿಗೆ ಧೈರ್ಯ ಹೇಳುವಂತ ತಾಕತ್ತು ಉಂಟು ನಿಮ್ಮಲ್ಲಿ ನನ್ ನನ್ನ ಮುಂದೆ ಮಾತಾಡುವಾಗ ಧೈರ್ಯನೇ ಹೋಗಿಟೋಯ್ತೀಗೊ ಹನುಮಾನ್ ಚಾಲಸ ಪಠನೆ ಪ್ರತಿದಿನ ಮಾಡಿಮ್ಮ ದಯವಿಟ್ಟು ನೋಡಿಮ್ಮ ನಿಮ್ಗೆ ಹೇಳ್ತೀನಿ ಒಂದು ಮಾತು ಈ ಜಾತಕ ಬಹಳ ಫೇವರಬಲ್ ಆಗು ಉಂಟಮ್ಮ ಏನು ತೊಂದರೆ ಇಲ್ಲ ಹಣಕಾಸು ಬರುತ್ತೆ ಭೂಮಿ ವಿಚಾರ ಮನೆ ವಿಚಾರ ಅದರ ಟೆನ್ಷನ್ ಯಾವಾಗಲೂ ಇರುತ್ತಲ್ಲಮ್ಮ ನಿಮಗೆ ಯಾಕಂದ್ರೆ ನೀವು ಅಲ್ಲಿನೇ ಗಿರಿಕಿ ಹೊಡಿತಾ ಇರ್ತಾರೆ ಇದು ಪರಿಸ್ಥಿತಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ಬೇಕಾದ್ರೆ ಅದರಲ್ಲಿ ಮಾತ್ರ ಕಾರ್ಯಕ್ಷೇತ್ರನೇ ನಾನು ತಗೊಳ್ಳೋದಾದ್ರೆ ಅದರಲ್ಲಿ ಮಾತ್ರ ನಿಮಗೆ ಸ್ವಲ್ಪ ವೇರಿಯೇಷನ್ ಇದೆ ಇರಿಟೇಷನ್ ಉಂಟು ಬಟ್ ನಾನು ಹೇಳ್ತೀನಿ ನಿಮಗೆ ಅನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರುತ್ತೆ ಈಗ ತರ್ಟಿಯ ಸೀರೀಸ್ ನಡೆಯುತ್ತೆ ತರ್ಟಿಯ ಸೀರೀಸ್ ಅಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರುತ್ತಲ್ಲಮ್ಮ ಇದು ಕೂಡ ಒಳ್ಳೆ ಜಾತಕ ನಿಜವಾಗಿ ಹೇಳ್ತೇನೆ ಮ್ಯಾನೇಜೇಬಲ್ ಓಕೆನಾ ಮ್ಯಾನೇಜ್ ಮಾಡುವಂತ ಜಾತಕ ಒಳ್ಳೆ ಜಾತಕ ತೊ ನಾನು ಹೇಳಿದ ತರ ಮ್ಯಾನೇಜ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನು ಹೇಳ್ತೀನಲ್ವಾ ಯಾರ ಜೊತೆ ಮಾತಾಡಬೇಕಾದ್ರೂ ಬಹಳ ಎಲ್ಲೋ ಕೆಲಸಕ್ಕೆ ಹೋದ್ರು ಕೂಡ ಕಮ್ಯುನಿಕೇಶನ್ ಚೆನ್ನಾಗಿಟ್ಕೊಳ್ಳಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅದರಲ್ಲೂ ಕೂಡ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ನಿಮ್ಮ ಗಂಡ ಯಾರು ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಆಗ ಇದೆಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ ಯಾಕಂದ್ರೆ ನಿಮ್ಮ ಮದುವೆ ಜೋನ ಸುಖ ಅಲ್ಲ ಅಂತ ಹೊಂಟಿದ್ವಿ ಜಾತಕದ ಪ್ರಕಾರ ಮದುವೆ ಜೋ ತುಂಬಾ ಸುಖ ಕೊಡೋದಿಲ್ಲ ಅದರ ಜೊತೆಗೆ ಯಾರು ಬಂದಿರ್ತಾರೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇರ್ತದೆ ಅವರ ಕುಟುಂಬದ ವಿಚಾರ ಸಮಸ್ಯೆ ಇರ್ತದೆ ಅಲ್ಲಿ ನಿಮಗೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಇಂಡಿಕೇಶನ್ ಇಲ್ಲ ಬಟ್ ನೀವು ಇಂಡಿವಿಜುವಲ್ ಆಗಿ ಏನಾಗುತ್ತೆ ನೀವು ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಳ್ಳೆದಾಗುತ್ತೆ ರೈಟ್ ಎಸ್ ಒಳ್ಳಾಗ್ಲಿ ನಿಮ್ಗೆ ಹೋಗ್ಬನ್ನೇ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕೆಲವು ಜಾತಕ ಇದೆಯಲ್ಲೋ ಕೆಲವು ಜಾ ನಿಜವಾಗಿ ಫೇವರೇಬಲ್ ಇರುತ್ತೆ ಆಯ್ತಾ ಏನೂ ತೊಂದರೆ ಇಲ್ಲ ಬಟ್ ನಿಮಗೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬರಲ್ಲ ಅದನ್ನು ಯಾವ ರೀತಿ ಹೋಗ್ಬೇಕು ಅದು ಗೊತ್ತಾಗಲ್ಲ ನೀವೆಲ್ಲೊಂದು ಕಡೆ ನೆಗೆಟಿವಿಟಿ ಆಗಿ ತಗೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ಒಳ್ಳೊಳ್ಳೆ ಜಾತಗಳ ಪಲ್ಟಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಅನ್ನ ಇದು ಪರಿಸ್ಥಿತಿ ಇರುತ್ತೆ ಕೆಲವೊಂದು ಬಾರಿ ಕೆಲವರಿಗೆ ಜಾತದಲ್ಲಿ ಏನಿರುತ್ತೆ ಗೊತ್ತಾ ವಿದೇಶಕ್ಕೆ ಹೋಗಬೇಕು ವಿದೇಶದಲ್ಲಿ ಹೋಗಿ ನೆಲೆಸಬೇಕು ಆ ರೀತಿ ಇರ್ತದೆ ಬಟ್ ಊರಲ್ಲಿನೇ ಓದಾಡ್ತಾ ಇರ್ತಾರೆ ಏನೋ ಒಂದು ಆಕರ್ಷಣೆ ಇರ್ತದೆ ಅಲ್ವಾ ಯಾರೋ ಪಕ್ಕದ ಮನೆಯಲ್ಲಿ ಪ್ರೀತಿ ಮಾಡಿರ್ತೀರಿ ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ನಿಮಗೆ ಇನ್ನೆಲ್ಲೊಂದು ಪ್ರೀತಿ ಪ್ರೇಮ ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗೋದು ಇಲ್ಲ ಸ್ನೇಹಿತರು ಇರ್ತಾರೆ ಅವರನ್ನು ಬಿಟ್ಟು ಇದು ಇದನ್ನ ಎಣಿಸಿಕೊಂಡು ನೀವು ಊರಲ್ಲೇ ಇದ್ದಾಗ ಏನಾಗುತ್ತೆ ಎಲ್ಲಿ ಫೇವರಬಲ್ ಪ್ಲಾನೆಟ್ಸ್ ನಿಮಗೆ ಕೆಲಸ ಮಾಡೋದು ಮಾಡೋದೇ ಇಲ್ಲ ಎಲ್ಲಿ ಹೋಗಿ ಕೆಲಸ ಮಾಡಬೇಕು ಅದು ಡಿಸ್ಕನೆಕ್ಟ್ ಆಯ್ತು ಇದಕ್ಕೇನೆ ಹೇಳೋದು ಜಾತಕವನ್ನ ಮ್ಯಾನೇಜ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಎಲ್ಲೆಲ್ಲಿ ಫೇವರಬಲ್ ಪ್ಲಾನೆಟ್ಸ್ ಹೇಗೆ ಯೂಸ್ ಸೊ ಇದರ ಒಂದು ಸರಿಯಾದ ಒಂದು ಮಾಹಿತಿ ನಿಮಗೆ ಸಿಕ್ಕಿದ್ದೇ ಅದರಲ್ಲಿ ಆ ಜಾತಕವನ್ನು ಎಷ್ಟು ಚೆನ್ನಾಗಿ ಬೇಕಾದರೂ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಅದು ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ ನಿಮ್ಮ ಲೈಫನ್ನೇ ಚೇಂಜ್ ಮಾಡಿಬಿಡುತ್ತೆ ಓಕೆನಾ ಅದಕ್ಕೇ ಕಾರ್ಮಿಕ್ ರೆಮಿಡಿ ಅಂತ ಕಾರ್ಮಿಕ ರೆಮಿಡಿ ಗಳನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನಂತೂ ಮಾಡಬೇಕಾಗುತ್ತೆ ರೈಟ್ ತಾನೇ ಈಗ ಈಗ ಒಂದು ಜಾತಕ ನೋಡಿದೆ ನೋಡಿ ಅದರಲ್ಲಿ ಸೆವೆನ್ ಥೌಸಲ್ಲಿ ಮೂರು ಪ್ಲಾನೆಟ್ಸ್ ಇದೆ ರೈಟ್ ತೆ ಅದು ಕೂಡ ಬಹಳ ಫೇವರಬಲ್ ಮೂರು ಇದೆ ಸೆವೆನ್ 7000 ಸೆವೆನ್ ತೌಸಂಡ್ ನಿಮಗೆ ಒಂದು ಮದುವೆ ಮದುವೆ ಆದ ನಂತರ ಒಳ್ಳೇದಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಎರಡನೇ ಇಂಡಿಕೇಶನ್ ಹೇಳ್ಬಿಟ್ಟು ಮನೆಯಿಂದ ದೂರ ಹೋಗಬೇಕು ಟ್ರಾವೆಲಿಂಗ್ ಮಾಡಬೇಕು ವಿದೇಶ ಪ್ರಯಾಣ ಮಾಡಿ ಅಂದರೆ ಅಲ್ಲಿ ನಿಮಗೆ ಫೇವರಬಲ್ ಅದ ರಿಸಲ್ಟ್ ಬರುತ್ತೆ ಆಗ ನೀವು ಲೈಫಲ್ಲಿ ಗೆಲ್ತೀರಿ ಅಂತ ಇಂಡಿಕೇಶನ್ ಇದೆ ಅದು ಉಂಟು ಬಟ್ ಮನೆಯಲ್ಲಿ ಇಲ್ಲಿ ಊರಲ್ಲಿ ಕೂತ್ಕೊಂಡು ಗಾಳ ಹಾಕ್ಲಿಕ್ಕೆ ನೋಡಿದ್ರೆ ಮತ್ತೆ ಯಾರು ಏನು ಮಾಡುವಾಗಿಲ್ಲ ಅಥವಾ ನಿಮ್ಮ ಅದೃಷ್ಟನೇ ಅಷ್ಟು ಹೇಳಿ ಸುಮ್ಮನೆ ಇರಬೇಕಪ್ಪ ಇದು ಪರಿಸ್ಥಿತಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಬಹಳ ಚೆನ್ನಾಗಿರುತ್ತೆ ಓಕೆ ಈಗ ಮೇಷ ಮೇಷದಿಂದ ಮಿಹಿನ ಲಗ್ನದವರಿಗೆ ಅಥವಾ ಬಿಸ್ನೆಸ್ನ ವಿಚಾರ ಇರ್ಬೋದು ಪಾರ್ಟ್ನರ್ಶಿಪ್ ವಿಚಾರ ಇರ್ಬೋದು ಅದರಲ್ಲಿ ಅವರಿಗೆ ಗೆಲುವು ಸಾಧಿಸಬೇಕು ಅದಕ್ಕೋಸ್ಕರ ಯಾವ ರೀತಿಯ ಒಂದು ಕಾರ್ಮಿಕ ರೆಮಿಡೀಸನ್ನು ಫಾಲೋ ಮಾಡಬೇಕು ಅದನ್ನು ಬಹಳ ವಿಶೇಷವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ವಿಚಾರಗಳು ನಿಮ್ಮ ಮುಂದೆ ಕೂಡ ಬರ್ತವೆ ಪರವಾಗಿಲ್ಲ ಬಟ್ ಈ ಮೂವ್ಮೆಂಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆಲುವನ್ನು ಸಾಧಿಸ್ತೀರಾ ಪರವಾಗಿಲ್ಲ ಆನಂತರ ನಿಮ್ಮ ಜಾತಕದಲ್ಲಿ ಎಲ್ಲಾದರೂ ಒಂದು ಕಡೆ ಫೇವರಬಲ್ ಇರ್ಬೋದು ತಾನೇ ಅಲ್ವಾ ಈಗ ಅದರಲ್ಲಿ ದುಸ್ಥಾನ ಅಂತ ಹೇಳೋದು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಟ್ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯನ್ನು ಕೂಡ ನೀವೇನು ಮ್ಯಾನೇಜ್ ಮಾಡಲಿಕ್ಕೆ ನಿಮಗೆ ಗೊತ್ತಿದೆ ಆಗ ಅದರಲ್ಲಿ ಕೂಡ ಅಂತೂ ಕ್ರಿಯೇಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಲ್ಲ ಗೊತ್ತಿರಬೇಕು ನಿಮಗೆ ಅದರ ಆಟ್ರಿಬ್ಯೂಟ್ಸ್ ಏನು ಅಲ್ವಾ ಅದನ್ನು ಹೇಗೆ ಫಾಲೋ ಮಾಡಬೇಕು ಅದನ್ನು ಯಾವ ರೀತಿಯಲ್ಲಿ ನಾವು ಟ್ರಾನ್ಸ್ಫಾರ್ಮೇಷನ್ಗೆ ಒಳಗೆ ಪಡಿಸಬೇಕು ಈ ಟೆಕ್ನಿಕ್ ಗೊತ್ತಿದಾಗ ಏನಾಗುತ್ತೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡು ಮನೆ ದುಸ್ಥಾನಗಳು ಸಮೇತ ಏನುಂಟು ನಿಮಗೆ ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡ್ತೇವೆ ಅದರಲ್ಲಿ ಅಂತ ಪ್ರಾಬ್ಲಮ್ ಆಗುವುದೇ ಇಲ್ಲ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂದ್ದ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಈ ಜ್ಯೋತಿಷದಲ್ಲಿ ಅದನ್ನು ಇಟ್ಕೊಂಡು ಹನ್ನೆರಡನೇ ವಯಸ್ಸಿನಿಂದ ಹಿಡಿದಿದ್ದೇನೆ ಇಲ್ಲಿವರೆಗೆ ಫೋರ್ಟಿ ಟೂ ಇಯರ್ಸ್ ಆಯಿತು ಜ್ಯೋತಿಷದಲ್ಲಿ ಹೋಗ್ತಾ ಹೋಗ್ತಾ ಇಷ್ಟು ನಲವತ್ತೆರಡು ವಯಸ್ಸಾಯಿತು ಜ್ಯೋತಿಷದಲ್ಲಿ ಹೋಗ್ತಾ ಹೋಗ್ತಾ ಓಕೆನಾ ರೈಟ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಅದರ ಜೊತೆಗೆ ಪ್ರೊಫೆಷನ್ ಮಾಡಿಕೊಂಡು ಹದಿಮೂರು ವರ್ಷ ಆಯಿತು ಓಕೆನಾ ರೈಟ್ ಈಗ ಅದರ ಜೊತೆಗೆ ಟಿವಿಯಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಶುರು ಶುರು ಮಾಡಿ ಹನ್ನೊಂದು ವರ್ಷ ಆಯ್ತು ಓಕೆನಾ ಹಾಗಾದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ಬೋದು ತಾನೆ ಅದರ ಮುಖಾಂತರ ಹೇಳ್ತಾ ಇದ್ದೀನಿ ನಿಮಗೆ ಬೇರೆ ಏನು ಕೂಡ ಅಲ್ಲ ಎಕ್ಸ್ಪೀರಿಯನ್ಸ್ ಮುಖಾಂತರ ಆ ಒಂದು ಅನುಭವದ ಮುಖಾಂತರ ನಿಮ್ಮ ಮುಂದೆ ಅದನ್ನೆಲ್ಲ ಶೇರ್ ಮಾಡಿಟ್ಟಿದ್ದೇನೆ ಅಥವಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರ್ತೀರಾ ಈಗ ಕರೆ ಹೇಳಿದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ 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 ಯಾರು ಮಾತಾಡ್ತಿದ್ರ ಎಲ್ಲಿಂದ ಸರಿ ನಿನ್ನೆ ಕಾಲ್ ಮಾಡಿದ್ರಲ್ಲಮ್ಮ ನೀವು ಹೌದು ಓಕೆ ನೆಕ್ಸ್ಟ್ ಟೈಮ್ ಬಂದು ಭೇಟಿ ಮಾಡಿಮ್ಮ ನಮ್ಮನ್ನ ರೈಟ್ ಒಳ್ಳೇದಾಗ್ಲಿ ಓಕೆ ಯಾವಾಗಲೂ ನೇರ ಪ್ರಸಾರದಲ್ಲಿ ಕೇಳ್ತಾ ಇರೋದು ಒಳ್ಳೆ ಲಕ್ಷಣ ಅಲ್ಲ ತೋ ಪುತ್ತೂರಲ್ಲಿ ಇರ್ತೇನೆ ನಾನು ಎಲ್ಲಿರ್ತೇನೆ ತೊ ನಿನ್ನೆನೇ ಹೇಳಿದೆ ನಿಮಗೆ ಬಂದು ಭೇಟಿ ಮಾಡಿದ್ರಿಂದ ಮತ್ತೆ ಮತ್ತೆ ಕರೆ ಮಾಡಬೇಡಿ ರೈಟಾ ಚೆನ್ನಾಗಿರಲ್ಲ ಓಕೆ ರೈಟ್ ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕಲ್ಲ ಆ ಪ್ರಾಬ್ಲಮ್ ಅದುಂಟು ಇದುಂಟು ಹಾಗೆ ಮಾಡಿ ತೋ ಅದು ಚೆನ್ನಾಗಿರಲ್ಲ ಓಕೆನಾ ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ಕರೆ ಮಾಡಿದ್ದೀರ ಅವರೆಲ್ಲ ಒಂದು ಸಣ್ಣ ಸುಮ್ಮನೆ ಇರಿ ಯಾರಿಗೆ ಕರೆ ಸಿಗಲಿಲ್ಲ ಅವರು ಕರೆ ಮಾಡಲಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಕಾಲ್ ಸಿಗಬೇಕು ಯಾರಿಗೆ ತುಂಬ ಕಷ್ಟ ಉಂಟು ಅವ್ರು ಮಾಡಲಿ ಕರೆ ಪರವಾಗಿಲ್ಲ ಆನಂತರ ಈ ಒಂದು ಪಾರ್ಟಲ್ಲಿ ಅಲ್ವಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷ ರೀತಿಯಲ್ಲಿ ಉಡುಪಿಯಲ್ಲಿ ಇರ್ತೀರಾ ಕುಂದಾಪುರ ಉಡುಪಿ ಇರ್ಬೋದು ಮುಲ್ಕಿ ಅನ್ನೋದು ಸೂರತ್ಕಲ್ ಅನ್ನೋದ ಮ್ಯಾಂಗ್ಳೂರು ತೋ ನನ್ನನ್ನು ಬಂದು ನೇರ ಭೇಟಿ ಮಾಡ್ಬೋದು ನಿಮಗೆ ಒಳ್ಳೆ ರೀತಿಯಲ್ಲಿ ನಾನು ಪ್ರಿಡಿಕ್ಷನ್ ಮಾಡಿ ತೋರಿಸೇನೆ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಅದಕ್ಕೋಸ್ಕರ ಆನ್ಲೈನಲ್ಲಿ ಯೂಸ್ ಮಾಡ್ಕೊಳ್ಳೋದು ಒಳ್ಳೆ ಲಕ್ಷಣ ಖಂಡಿತ ಅಲ್ಲ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆನಾ ಈಗ ನಾವೇನು ಮಾಡೋಣ ವಿಶೇಷ ರೀತಿಯಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತ ಮೂರು ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಹೋಯ್ತೀಗ ಈಗ ಹೋಗ್ತಾ ಉಂಟು ಟೂ ತೌಸಂಡ್ ಟ್ವೆಂಟಿ ಥ್ರೀ ಸ್ಟಾರ್ಟ್ ಆಗುತ್ತೆ ಅಲ್ವಾ ಟ್ವೆಂಟಿ ತ್ರೀ ವಿಶೇಷ ಇಲ್ಲಿ ವಿಶೇಷತೆ ಏನಿರ್ತದೆ ಅದರ ಬಗ್ಗೆ ಮತ್ತೆ ಪ್ರತಿ ನಂಬರ್ಸ್ನವರು ಕೂಡ ಅಲ್ವಾ ನೀವು ಯಾವ ತಾರೀಕಲ್ಲಿ ಜನಿಸ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಬರುವ ವರ್ಷ ಯಾವ ರೀತಿಯಾದ ಒಂದು ರಿಸಲ್ಟ್ ಅನ್ನು ಕೊಡಬಲ್ಲದು ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಬಹುದು ನೀವು ಅದರಲ್ಲಿ ಕೂಡ ಒಳ್ಳೆ ಪ್ರಿಡಿಕ್ಷನ್ ಇರುತ್ತೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಇರುತ್ತೆ ಈಗ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಓಕೆನಾ ಟೂ ಟೂ ತ್ರೀ ಟೋಟಲ್ ಮಾಡಿದಾಗ ಎಷ್ಟು ಬಂತೀಗ ನಂಬರ್ ಸೆವೆನ್ ಓಕೆನಾ ಕೇತುವಿನ ಅಂಕಿ ಬಂದ್ಬಿಡ್ತು ಓಕೆನಾ ಹಾಗಾದರೆ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ನ್ಯೂಮರಾಲಜಿ ಪ್ರಕಾರ ಕೇತುವಿನ ಆಧಿಪತ್ಯ ಅಂತ ಒಂದು ವಿಷಯ ಗೊತ್ತಾಯಿತು ನಿಮಗೆ ಎರಡನೇದಾಗಿ ಅದರಲ್ಲಿ ನಂಬರ್ ಟೂ ಇದೆ ಎರಡು ಸರ್ತಿ ಆನಂತರ ನಂಬರ್ ತ್ರೀ ಇದೆ ಒಂದು ಬಾರಿ ಅಲ್ಲಿ ಚಂದ್ರ ಮತ್ತು ಗುರುವಿನ ಕಾಂಬಿನೇಷನ್ ಬಂದೀಗ ಹಾಗಾದರೆ ಚಂದ್ರ ಮತ್ತು ಗುರು ಕೂಡ ಬಂದ್ಬಿಟ್ರು ಹಾಗಾದರೆ ಇಲ್ಲೇನಾಗುತ್ತೆ ಕೇತು ಏನು ಮಾಡ್ತಾನೆ ಗುರು ಜೊತೆಗೆ ಸೇರ್ಕೊಳ್ತಾನೆ ಚಂದ್ರ ಕೂಡ ಗುರು ಜೊತೆಗೆ ಸೇರ್ಕೊಳ್ತಾನೆ ರೈಟ್ ತಾನೆ ಹಾಗಾದರೆ ಬರುವ ವರ್ಷ ಏನಿರ್ತದೆ ವಿಶೇಷ ರೀತಿ ನಾನು ಹೇಳೋದಾದ್ರೆ ಇನ್ನು ಗುರು ಮಹಾರಾಜ್ ಮಾಡ್ತಾನೆ ಗೋಚಾರದಲ್ಲಿ ರಾಹುವನ್ನು ಭೇಟಿ ಮಾಡ್ತಾನೆ ಈಗ ಈ ಏಪ್ರಿಲ್ ತಿಂಗಳಿಗೆ ಬಂದಾಗ ಏಪ್ರಿಲ್ಗೆ ಬಂದಾಗ ರಾಹುವನ್ನು ಅಥವಾ ಹೋಗಿ ಮೀಟ್ ಮಾಡ್ತಾನೆ ರೈಟಾ ಓಕೆ ಅದರ ಎನರ್ಜಿಗೆ ಜರ್ವ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಒಂಥರ ನೋಡಲಿಕ್ಕೆ ಹೋದಾಗ ಧರ್ಮದಂಗಲ್ ಅಂತ ಹೇಳಬಹುದು ಧರ್ಮದಂಗಲ್ ಅಂದರೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಯಾವುದೇ ಒಂದು ಧಾರ್ಮಿಕತೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳು ಇಲ್ಲಿ ಮುನ್ನೆಲೆಗೆ ಬರಲಿಕ್ಕೆ ಶುರುವಾಗುತ್ತೆ ಏನಾದರೂ ಕೂಡ ಧರ್ಮ ಧಾರ್ಮಿಕ ಧರ್ಮದಂಗಲ್ ಅಂದರೆ ಧಾರ್ಮಿಕ ರೀತಿಯಲ್ಲಿ ಅಡಚಣೆಗಳು ಅದೇನೋ ಸಮಸ್ಯೆಗಳು ಅವ್ರು ಹಾಗೆ ಮಾಡಿದ್ರು ಇವ್ರು ಹಾಗೆ ಮಾಡಿದ್ರು ಇದು ಯಾಕೆ ಹೇಗೆ ಇದು ಯಾಕೆ ತೊ ಈ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಒಂದು ಮಾಡಬೇಕು ರೈಟ್ ತಾನೇ ತೊ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳ್ತೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಹತ್ರ ಈಗಿನಿಂದಲೇ ದಯವಿಟ್ಟು ಯಾರು ಕೂಡ ಬೇರೆಯವರ ಧರ್ಮದ ಬಗ್ಗೆ ಅವಹೇಳನ ಮಾಡೋದಾಗಲಿ ಬೇರೆಯವರ ಧಾರ್ಮಿಕ ಆಚರಣೆ ಆಚರಣೆಗಳ ಬಗ್ಗೆ ಮಾತಾಡೋದಾಗ್ಲಿ ದಯವಿಟ್ಟು ಬೇಕಾಗಿಲ್ಲ ಓಕೆನಾ ತೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿದೆ ನಿಮ್ಮೊಂದು ವಿಚಾರ ಹೇಳ್ತೀನಿ ಏನು ಗೊತ್ತಾ ನೋಡಿ ಇದನ್ನು ತಪ್ಪು ತಿಳ್ಕೊಳ್ಳಿ ಒಳ್ದು ತಿಳ್ಕೊಂಡು ನನಗಂತೂ ಗೊತ್ತಿಲ್ಲ ಬಟ್ ಹೇಳಬೇಕು ಹೇಳಿಬಿಡ್ತೇನೆ ಪ್ರಜಾಪಿತ ಬ್ರಹ್ಮಕುಮಾರಿಸಿದೆ ರೈಟ್ ತಾನೇ ಪ್ರಜಾಪಿತ ಬ್ರಹ್ಮ ನಾನು ಅದರಲ್ಲಿ ಹದಿನೈದು ವರ್ಷ ಇದ್ದವ ಮುಂಚೆನೆ ರೈಟ್ ಓಕೆ ಓಕೆನಾ ತೋ ಆ್ಯಕ್ಚುಲಿ ಅದು ಒಳ್ಳೆಯ ಸಂಸ್ಥೆ ಎಲ್ಲ ಜನರನ್ನು ಭಾಳ ಚೆನ್ನಾಗಿ ಅದು ಕರ್ಕೊಂಡು ಹೋಗುತ್ತೆ ಎಲ್ಲ ರೀತಿಯಲ್ಲಿ ಹುಡುಗಿ ಮೌಂಟ್ ಅಲ್ಲಿ ಹೋದಾಗ ಅಲ್ಲಿ ಒಂದಷ್ಟು ದಾದಿಯರು ಅವರೆಲ್ಲ ಕೆಲಸ ಮಾಡೋದನ್ನು ನೋಡಿದರೆ ಅದು ಇಸ್ ಎಕ್ಸಲೆಂಟ್ ಓಕೆನಾ ಮತ್ತು ಮೆಡಿಟೇಷನಲ್ಲಿ ಅವರಷ್ಟು ಮೀರಿದವರು ಯಾರು ಕೂಡ ಇಲ್ಲ ಬಟ್ ಇಲ್ಲಿ ಉಂಟಂದರೆ ಇಲ್ಲಿ ಕೆಲವು ಪ್ರಜಾಪಿತ ಬ್ರಹ್ಮಕುಮಾರಿಸ್ ಇರುವ ಟೀಚರ್ಸ್ ಏನಿರ್ತಾರೆ ಅವರಿಗೆ ಸರಿಯಾದ ಗೈಡೆನ್ಸ್ ಇಲ್ಲ ಅವರಿಗೆ ಸರಿಯಾದ ವೇಯಲ್ಲಿ ಅವರಿಗೆ ಗೊತ್ತಿಲ್ಲ ಅದು ಏನು ಅಂತ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಗೊತ್ತಾ ತಮ್ಮ ಒಂದು ಪ್ರಜಾಪಿತ ಬ್ರಹ್ಮ ಒಂದು ರೀತಿ ನೀತಿಗಳನ್ನು ಫಾಲೋ ಮಾಡಿದ್ರ ವಿಚಾರದಲ್ಲಿ ಅದನ್ನೇ ಮಾಡಬೇಕನ್ನೋ ಬರದಲ್ಲಿ ಬೇರೆಯವರನ್ನು ದೂರಲಿಕ್ಕೆ ಶುರು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಲ್ಲಿ ಅದು ಮಾಡೋ ತಪ್ಪು ಪೂಜೆ ಮಾಡೋ ತಪ್ಪು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ತೋ ಇವ್ರು ಯಾರು ಇದನ್ನೆಲ್ಲ ಕೇಳಲಿಕ್ಕೆ ಇದು ವಿಚಾರ ಓಕೆನಾ ಇವ್ರು ಯಾರು ಇವ್ರಿಗೇನು ಗೊತ್ತಿದೆ ಅದರ ಬಗ್ಗೆ ಓಕೆನಾ ಯಾಕಂದರೆ ನಿಮ್ಮಲ್ಲಿ ಎಜುಕೇಷನ್ ಇಲ್ಲ ನಿಮಗೆ ಆ ಅಲ್ಲಿಂದ ಏನು ಟೀಚ್ ಮಾಡಿರ್ತಾರೆ ಅದು ಗೊತ್ತಿಲ್ಲ ಕಾಮ ಕ್ರೋಧ ಮೋಹಲ್ ಒಬ್ಬ ಬಿಡಿ ಅಂತ ಹೇಳ್ತೀರ ನಿಮ್ಮಲ್ಲಿ ಅಂತದ್ದು ಕಂಪ್ಲೀಟ್ ಆಗಿರ್ತದೆ ಬೇರೆಯವರಿಗೆ ಉಪದೇಶ ಮಾಡ್ತೀರಾ ಈ ರೀತಿಯಾಗಿ ಕ್ರೋಧಕ್ಕೆ ಒಳಪಟ್ಟು ದಯವಿಟ್ಟು ನಾನು ಹೇಳ್ತೀನಿ ಈ ರೀತಿಯಾಗಿ ನೀವೇನಾದರೂ ಪ್ರಜಾಪಿತ ಬ್ರಹ್ಮಕುಮಾರ ಇದ್ದರೆ ದಯವಿಟ್ಟು ಮೆಡಿಟೇಷನ್ ಮಾಡಿ ಅಲ್ಲಿನ ರೀತಿ ನೀತಿ ಏನು ಅದನ್ನು ಫಾಲೋ ಮಾಡಿ ಅದು ಪರವಾಗಿಲ್ಲ ಬಹಳ ಒಳ್ಳೆ ರಿಸಲ್ಟ್ ಇರ್ತದೆ ಏನೂ ತೊಂದರೆ ಇಲ್ಲ ಬಟ್ ಅದರ ಅದರ ಜೊತೆಗೆ ಇದ್ದುಕೊಂಡು ಯಾವುದೇ ಕಾರಣಕ್ಕೂ ಬೇರೆ ಧರ್ಮದವರ ಒಂದು ಆಚರಣೆಗಳ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಅಂತ ಹೇಳ್ತೇನೆ ಇದು ಚೆನ್ನಾಗಿರಲ್ಲ ನಾನು ಹೇಳ್ತೀನಿ ಅದರಲ್ಲಿ ಯಾರೆಲ್ಲ ಬಹಳ ಮುಖ್ಯಸ್ಥರಿದ್ದಾರೆ ಅವರೇ ನಿಮ್ಮ ನಿಮ್ಮ ಸೆಂಟರನ್ನು ನೋಡ್ಕೊಳ್ಳಿ ಅಲ್ಲಿರುವಂಥ ಟೀಚರ್ಸ್ ಇರ್ಬೋದು ಅಲ್ಲಿರುವಂಥ ಕೆಲವು ಅಲ್ವಾ ಯಾರು ಮಾಸ್ಟರ್ಸ್ ಇರ್ಬೋದು ಯಾರು ಕೂಡ ಇರ್ಬೋದು ಅದನ್ನು ಕಲ್ತವ್ರು ತೊ ಅವರಿಗೆ ದಯವಿಟ್ಟು ಇದನ್ನು ತಿಳಿ ಹೇಳಿ ಅಂತ ಹೇಳ್ತೇನೆ ಇಲ್ಲಾಂದರೆ ರೋಷಭರಿತವಾಗಿ ಮಾತಾಡ್ತಾರೆ ದೇವಸ್ಥಾನಕ್ಕೆ ಹೋಗು ತಪ್ಪು ಪೂಜೆ ಮಾಡೋದು ತಪ್ಪು ಅದು ತಪ್ಪು ಇದು ಏತಿ ನೀವು ಯಾರು ಹೇಳಲಿಕ್ಕೆ ಅದನ್ನು ಅವರವರ ಆಚರಣೆ ಅವರವ್ರ ಅಲ್ವಾ ದೈವಕ್ಕೆ ಕೈ ಮುಗಿಬಾರ್ದಂತೆ ಹಣೆಯಲ್ಲಿ ಬೊಟ್ಟಿಡಬಾರ್ದಂತೆ ಈ ರೀತಿಯೆಲ್ಲ ಹೇಳೋದು ತುಂಬ ತಪ್ಪಾಗುತ್ತೆ ಇದು ನಿಮ್ಮ ನಿಮ್ಮ ವಿಚಾರ ಅಲ್ಲ ನಿಮಗೆ ಸಂಬಂಧಪಟ್ಟದಲ್ಲ ನಿಮಗೆ ಏನು ಅಲ್ಲಿ ಹೇಳಿಕೊಟ್ಟಿದ್ದಾರೆ ನಿಮಗೆ ಮೌಂಟ್ ಅಬುನಿಂದ ಯಾವ ರೀತಿಯಾದಂಥ ಒಂದು ಆ ಒಂದು ಒಕ್ಕಣೆ ಬಂದಿರುತ್ತೆ ಅದರ ಪ್ರಕಾರ ಫಾಲೋ ಮಾಡಿ ನಿಮ್ಮನ್ನು ನೀವು ಫಾಲೋ ಮಾಡಿ ನಿಮಗೆ ಗೊತ್ತಿದೆ ಅಲ್ವಾ ದೇವರಂದರೆ ಏನು ಅಲ್ವಾ ಸೊ ಅದರ ಒಂದು ಎಲ್ಲ ಉಂಟಲ್ಲೋ ಚಿತ್ರಣ ತೊ ಅದನ್ನು ಮಾತ್ರ ಫಾಲೋ ಮಾಡಿ ಬಂದವರಿಗೆ ಅದನ್ನು ಹೇಳಿ ತೊ ನಿಮ್ಮ ವೇಲಿ ಕರ್ಕೊಂಡು ಹೋಗ್ಲಿ ಪ್ರಯತ್ನ ಮಾಡಿ ಬೇರೆಯವರನ್ನ ದೂರಂಥ ಕೆಲಸ ಅಂತೂ ಮಾಡಬೇಡಿ ಇದನ್ನು ಏನಾಗಿದೆ ನೀವು ದ್ವೇಷ ಬೆಳೆಸ್ಕೊಳ್ತೀರ ಅಷ್ಟೇ ಬೇರೆ ಏನಿಲ್ಲ ಅಲ್ವಾ ಯಾವಾಗ ನೋಡಿದ್ರೂ ಕೂಡ ಒಂದೇ ಮಾತು ಜಗತ್ತು ಮುಳುಗುತ್ತೆ ಜಗತ್ತು ಹೊರಟೋಗುತ್ತೆ ಜಗ ನಾನು ಕೇಳಿ ಕೇಳಿ ಇಪ್ಪತ್ತ್ಮೂರು ವರ್ಷ ಈಗ ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡು ಎರಡು ಸಾವಿರದಲ್ಲಿ ಕೇಳಿರುವಂಥ ಎರಡು ಸಾವಿರದಲ್ಲಿ ಎಲ್ಲ ಹೋಗುತ್ತೆ ಎಲ್ಲ ಹೋಗುತ್ತೆ ಅಂತ ಮತ್ತೆ ಎರಡು ಸಾವಿರದ ಹನ್ನೆರಡಕ್ಕೆ ಬಂತು ಈಗ ಪುನಃ ಸ್ಟಾರ್ಟ್ ಆಗಿದೆ ಜಗತ್ತು ಮುಳುಗುತ್ತೆ ಜಗತ್ತು ಹೊರಟೋಗುತ್ತೆ ಎಲ್ಲ ಸಾಯ್ತಾರೆ ನಾವು ಮಾತ್ರ ಬದುಕುವುದು ನಾವು ದೇವತೆಗಳು ಸೊ ಈ ರೀತಿಯಾದೆಲ್ಲ ಮಾತುಕತೆ ರೈಟ್ ತಾನೆ ಓಕೆನಾ ಓಕೆ ಜಗತ್ತು ಇವತ್ತೆಲ್ಲ ನಾಳೆ ಮುಳುಗ್ಬೋದು ಪರವಾಗಿಲ್ಲ ಬಟ್ ಇಲ್ಲೊಂದು ಒಂದು ಇಲ್ಲೊಂದು ವಿಶೇಷವಾದ ಒಂದು ವಿಚಾರ ಏನು ಗೊತ್ತಾ ನಿಮಗೆ ಜಗತ್ತು ಮುಳುಗುತ್ತೆ ಅಂತ ಹೇಳ್ತಾರಲ್ವ ಅವರು ಮಾತ್ರ ಅವರಿಗೆ ಬೇಕಾದಾಗೆಲ್ಲ ಮಾಡ್ಕೊಂಡಿರ್ತಾರೆ ಓಕೆನಾ ಅವರ ಏನು ಸೆಂಟರ್ ಉಂಟು ಅದಕ್ಕೆಲ್ಲ ಓಕೆ ತೊ ಈಗ ಜಗತ್ತು ಮುಳುಗುದಾದ್ರೆ ನೀವು ಯಾಕೆ ಮಾಡ್ಕೊಂಡು ತೋ ಇದು ವಿಚಾರ ಓಕೆ ಅರ್ಥ ಆಗುತ್ತೆ ನಿಮಗೆ ಜಗತ್ತು ಮುಳುಗುದಂತ ಕನ್ಫರ್ಮ್ ಉಂಟು ನಿಮಗೆ ನೀವು ಯಾಕೆ ಅದನ್ನು ರಿಪೇರಿ ಮಾಡ್ತೀರಾ ಹಾಗೆ ಬಿಡಿ ಇವತ್ತೆಲ್ಲ ನಾಳೆ ಮುಳುಗಿ ಹೋಗುತ್ತೆ ತೊ ಅದಕ್ಕೋಸ್ಕರ ನಿಮ್ಮ ಮಾತಿನಲ್ಲಿ ನಿಮಗೇನೇ ನಂಬಿಕೆ ಇಲ್ಲ ನಿಮಗೇನಿದಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋ ಕೆಲಸ ಮಾಡಬೇಡಿ ತೊ ಇದು ಒಳ್ಳೆಯ ಲಕ್ಷಣ ಅಂತ ಖಂಡಿತ ಅಲ್ಲ ಇದು ಯಾರು ಕೂಡ ಇರ್ಬೋದು ಬೇಕಾದರೆ ಅಲ್ಲ ಈಗ ನಾನೇ ಇರ್ಬೋದು ನಾನು ಬೇರೆಯವ್ರ ಧರ್ಮದ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಮಾತಾಡೋದು ನನಗೆ ಒಲ್ಲ ನನಗೆ ಅದು ಸಲ್ಲ ನಾನು ಮಾಡಬಾರ್ದು ಅದನ್ನು ತೊ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತ್ಮೂರು ಬಂದಾಗ ನೀವೇನಾದರೂ ಈ ರೀತಿಯಾಗಿ ಬೇರೆ ಧರ್ಮದವರ ಆಚರಣೆಗಳ ಬಗ್ಗೆ ಮಾತಾಡಿದರೆ ಅದು ದೈವ ಇರ್ಬೋದು ದೇವರಿರ್ಬೋದು ಅಥವಾ ಯಾವುದು ಕೂಡ ಇರ್ಬೋದು ಅವರು ಯಾವುದನ್ನು ಫಾಲೋ ಮಾಡ್ತಾರೆ ಮಾಡಲಿ ನಮಗೆ ಅದು ಬೇಕಾಗಿಲ್ಲ ನಾವೇನು ಫಾಲೋ ಮಾಡ್ತೇವೆ ನಾವು ಮಾಡೋಣ ನಮಗೆ ನಮ್ಮ ಬಗ್ಗೆ ಬೇರೆಯವ್ರ ಮಾತಾಡಬಾರ್ದು ನಾವು ಬೇರೆಯವ್ರ ಬಗ್ಗೆ ಕೂಡ ಮಾತಾಡ್ಲಿಕ್ಕೆ ಅಂತ ಹೋಗಬಾರ್ದು ಅದಕ್ಕೋಸ್ಕರ ಧರ್ಮ ದಂಗಾಲ್ ಎರಡು ಸಾವಿರದ ಇಪ್ಪತ್ತ ಮೂರು ಬಂದಾಗ ಧರ್ಮ ದಂಗಾಲ್ ಇದು ಬಹಳ ವಿಶೇಷವಾಗಿ ಕೆಲಸವನ್ನು ಮಾಡುವಂಥದ್ದು ಎಲ್ಲರೂ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ಉಂಟು ಯಾವುದೇ ಕಾರಣಕ್ಕೂ ದೈವ ದೇವರು ಯಾವುದೇ ನೋಡಿ ಈಗಾಗಲೇ ಸ್ಟಾರ್ಟ್ ಆಗಿದೆ ರೈಟ್ ಅವಕ್ಕೆ ಕಾಂತಾರ ಫಿಲ್ಮ್ ಬಂತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲವೂ ಕೂಡ ಈಗ ಓಕೆ ಇದು ಪರಿಸ್ಥಿತಿ ಅಂತ ಈಗ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಬರುವ ವರ್ಷ ಈ ವಿಚಾರದಲ್ಲಿ ಬಹಳ ಒಂದು ಗ್ಯಾಪ್ ಅನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಬರುವ ವರ್ಷ ವಿಶೇಷ ರೀತಿಯಲ್ಲಿ ಯಾರಿಗೆಲ್ಲ ಮನೆ ಮಾರಬೇಕು ಅಲ್ವಾ ಮನೆ ಮಾರಬೇಕು ಜಾಗ ಮಾರಬೇಕು ವಾಹನ ಮಾರಬೇಕು ಯಾವುದಾದ್ರೂ ಕೂಡ ಇಷ್ಟವರೆಗಿಲ್ಲ ಅಲ್ವಾ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ತೋ ಅದನ್ನು ಫಾಲೋ ಮಾಡಿ ಮಾರುವ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಿ ಅಂತ ಹೇಳಿದೆ ನಾನು ಹೇಳ್ತೀನಿ ಮಾರ್ಚ್ ನಂತರದ ದಿನಗಳು ಇದಕ್ಕೆ ಬೇಕಾದಂತೆ ಬಹಳ ಆಶಾದಾಯಕ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ನಿಮ್ಗೆ ಏನೆಲ್ಲ ಸೇಲ್ ಮಾಡಿಕೊಂಡು ಮೇ ಬಿ ಸೇಲ್ ಆಗ್ಬೋದು ರೈಟ್ ಅನೇತು ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಮಾಡಿ ಗೆಲ್ಲುವಂಥ ಯೋಗ ಭಾಗ್ಯ ನಿಮ್ಮ ಕ್ರಿಯೇಟ್ ಆಗಿದೆ ಬಟ್ ನೆನಪಿಟ್ಕೊಳ್ಳಿ ಅಲ್ಲಿ ಏನೆಲ್ಲ ಪೇಪರ್ ವರ್ಕ್ ಇರ್ತದೆ ಅಲ್ವಾ ಆ ಪೇಪರ್ ವರ್ಕನ್ನು ಮೊದಲು ಸರಿ ಮಾಡಿ ಇಟ್ಕೊಳ್ಳಿ ಅಲ್ವ ಏನು ನಾಳೆ ಬರಬಾರ್ದದ್ದು ಅಲ್ಲೋ ನೀವೇ ಮಾರ್ಲಿಕ್ಕೆ ಹೋಗಿದ್ರೆ ಯಾರು ಡನ್ ಆಯಿತು ಪೇಪರ್ ವರ್ಕ್ ಸರಿ ಇಲ್ಲ ಅದು ಸರಿಯಿಲ್ಲ ಡಾಕ್ಯುಮೆಂಟ್ ತೋ ನೀವು ಅಲ್ಲಿ ಒದ್ದಾಡಿದಾಗ ಮೇ ಬಿ ಅದು ಡಿಲೇ ಆಗ್ಬೋದು ಮತ್ತೆ ಓಕೆನಾ ಅದಕ್ಕೋಸ್ಕರ ಅದರ ನಿಮಗೆ ಯಾವ ಸೈಟ್ ಇದೆ ಯಾವ ಮನೆ ಇದೆ ಅದರ ಪೇಪರ್ ವರ್ಕ್ ಅನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡದೆ ರೈತಾನೆ ಇದು ಇದೊಂದು ವಿಚಾರ ಎರಡನೇ ವಿಚಾರ ಏನಾಗಿದೆ ಬರುವ ವರ್ಷ ನೋಡ್ಕೊಳ್ಳಿ ಟ್ರಾವೆಲಿಂಗ್ ಮಾಡುವಂಥದ್ದೆಲ್ಲ ಜಾಸ್ತಿ ಆಗುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಅದರಲ್ಲಿ ವರ್ಕ್ ಆಗುವಂಥದ್ದು ಅದರ ಜೊತೆಗೆ ನಮ್ಮ ದೇಶದ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಈ ಗಡಿ ವಿವಾದಗಳು ಬಹಳಷ್ಟು ಬರುವಂಥದ್ದು ಯುದ್ಧದ ವಿಚಾರಗಳು ಬಹಳಷ್ಟು ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಗಡಿ ವಿವಾದ ಬರುತ್ತೆ ಯುದ್ಧದ ವಿಚಾರಗಳು ಬರ್ತವೆ ಏನಾದರೂ ಕೂಡ ಹೊಡೆದಾಟ ಬಡಿದಾಟ ಇದೆಲ್ಲ ಗಡಿ ವಿವಾದಗಳಿಗೆ ಸಂಬಂಧಪಟ್ಟಿದೆ ಬಹಳಷ್ಟು ಟೆನ್ಷನ್ ಆಗುವಂತ ಸಾಧ್ಯ ತೀರಾ ತೀರ ಜಾಸ್ತಿ ಅದರಲ್ಲೂ ಕೂಡ ನಮ್ಮ ಪಕ್ಕದ ರಾಷ್ಟ್ರಗಳು ಯಾವ್ದೆಲ್ಲೂ ಬಾಂಗ್ಲಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಚೀನಾ ಇರಬಹುದು ಸೊ ಇವರೆಲ್ಲರೂ ಕೂಡ ಕಾಲು ಕೆದರಿಕೊಂಡು ಬರ್ತಾರೆ ಅಂತ ಒಂದು ಇಂಡಿಕೇಶನ್ ಈಗಾಗಲೇ ಪಾಕಿಸ್ತಾನದವರು ಹೇಳಿದರೆ ಯುದ್ಧಕ್ಕೆ ಯುದ್ಧ ಮಾಡಿದ್ರೆ ನಾವು ರೆಡಿ ಅಂತ ಈ ಪರಿಸ್ಥಿತಿ ರೈಟ್ ಅನೇತೊ ಇಂಥ ಪರಿಸ್ಥಿತಿ ಮುಂದೆ ಕೂಡ ಬರುತ್ತೆ ಆವಾಗ ಮೇ ಬಿ ಎಲ್ಲೋ ಒಂದು ಕಡೆ ಗಡಿ ವಿವಾದ ಅಥವಾ ಯುದ್ಧದ ವಿಚಾರ ಬಂದು ಅಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಕೂಡ ತೀರಾ ತೀರಾ ಜಾಸ್ತಿ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು ಓಕೆನಾ ಇನ್ನು ನಿಮಗೆ ಇಂಡಿವಿಜುವಲ್ ಆಗಿ ಹೇಳಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ತೆಗೆದುಕೊಂಡು ಅದರ ಮೇಲಿಂದ ಪ್ರೆಡಿಕ್ಷನ್ ಮಾಡಿ ತೋರಿಸಬೇಕಾಗುತ್ತೆ ನೋಡಿ ಇಲ್ಲೇನಾಗುತ್ತೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಈ ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ಈಗ ಎರಡು ಸಾವಿರದ ಇಪ್ಪತ್ತೆರಡು ರನ್ನಿಂಗ್ ಆಯ್ತಲ್ವಾ ತೊ ಎಲ್ಲರಿಗೂ ಯಾವುದರಲ್ಲಿ ಸಮಸ್ಯೆ ಆಯಿತು ಹಣಕಾಸಿನ ವಿಚಾರ ವಿಶೇಷವಾಗಿ ಹಣಕಾಸು ಕೆಲವರಿಗೆಲ್ಲ ಇ ಎಮ್ ಐ ಏನು ಆಗ್ತಾ ಇಲ್ಲ ಈ ಎಂಡ್ ಮೂಮೆಂಟಲ್ಲಿ ಬಂದಾಗ ಹಣಕಾಸು ನೋಡಿ ಈಗ ನಾನು ಹೇಳ್ತೀನಿ ನಿಮಗೆ ಕಳೆದ ಒಂದು ಮೂರು ತಿಂಗಳಿಂದ ಅಲ್ವಾ ಇದು ಡಿಸೆಂಬರ್ ಆಯಿತು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳನ್ನ ನೋಡಿ ನಿಮಗೆ ಹೇಗೆ ಹೋಗಿದೆ ಅಂತ ಪ್ರಾಮಾಣಿಕ ರೀತಿಯಲ್ಲಿ ಈ ಮೂರು ತಿಂಗಳುಗಳು ಅಲ್ವಾ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ಮೂರು ತಿಂಗಳ ಕಾಲ ಖಂಡಿತ ನಿಮಗೆ ಇ ಎಮ್ ಐ ಕಟ್ಟಲಿಕ್ಕೆ ಕಷ್ಟ ಆಗಿರಬೇಕು ಸಾಲ ಕಟ್ಟಲಿಕ್ಕೆ ಕಷ್ಟ ಆಗಿರಬೇಕು ಲೋನ್ ತೆಗೆದುಕೊಂಡು ನೀವು ಸಿಕ್ಕಾಕೊಂಡಿರಬೇಕು ಹಣಕಾಸಿನ ತಾಪತ್ರೆ ಬಂದಿರಬೇಕು ಬಂದಿರ್ತಿದ್ದಾನೆ ಬೇಕಾದ್ರೆ ನೋಡಿ ಹೌದಾ ಅಲ್ವಂತ ಮೇ ಬಿ ಮೇಜರಾಗಿ ಕೋಟಿಗಟ್ಟಲೆ ಇದ್ದವರಿಗೂ ಸಮಸ್ಯೆನೇ ಬಂದಿರುತ್ತೆ ನಿಮಗೂ ಸಮಸ್ಯೆ ಬಂದಿರುತ್ತೆ ಇಂಥ ಒಂದು ಪರಿಸ್ಥಿತಿ ತುಂಬ ಜನಕ್ಕೆ ಕ್ರಿಯೇಟ್ ಅಂತೂ ಆಗಿರುತ್ತದೆ ಈಗ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಧನಾಧಿಪತಿ ಚೆನ್ನಾಗಿದ್ದಾನೆ ಧನಸ್ಥಾನಾಧಿಪತಿ ಚೆನ್ನಾಗಿದೆ ಮೇ ಬಿ ಅವರಿಗೆ ಇಲ್ಲ ಬಾಕಿಯವರಂತೂ ಅನುಭವಿಸ್ತಾರೆ ಬಾಕಿಯವರಂತೂ ಈ ಪ್ರಾಬ್ಲಮನ್ನು ಇಷ್ಟವರಿಗೆ ಅನುಭವಿಸಿರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅದೇ ನಿಮಗೆ ಎರಡು ಸಾವಿರದ ಇಪ್ಪತ್ತ ಮೂರು ಬಂದಾಗ ಏನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಎಜುಕೇಷನ್ ಮಾಡ್ತಾರೆ ಏನಾದರೂ ಕಲಿಬೇಕು ಏನಾದರೂ ಸಾಧನೆ ಮಾಡಬೇಕು ಇಂಥದ್ರಲ್ಲಿ ಹೋಗಬೇಕು ಹೀಗೆ ಮಾಡಬೇಕು ಎನ್ನುವ ಒಂದು ವಿಶೇಷ ವಿಚಾರವನ್ನು ಬಿಟ್ಟುಕೊಂಡು ವಿಚಾರದಲ್ಲಿ ಇಟ್ಟುಕೊಂಡು ಕಲಿಯುವಂಥ ಸಾಧ್ಯ ತೀರಾ ಜಾಸ್ತಿ ಮನೆ ಬಿಟ್ಟು ದೂರ ಹೋಗಿ ಕೂಡ ಕಲಿತಾರೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಒಟ್ಟಾರೆ ಆರ್ ಎಜುಕೇಷನ್ ರಿಲೇಟೆಡ್ ಕಲಿಯುವುದರ ರಿಲೇಟೆಡ್ ಬಹಳಷ್ಟು ವ್ಯಕ್ತಿಗಳು ಅದರಲ್ಲಿ ಮುಂದುವರಿಯುವಂಥ ಯೋಗ ಭಾಗ್ಯ ಬರುವ ವರ್ಷ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಎಲ್ಲರೂ ಎಜುಕೇಷನ್ ಎಜುಕೇಟ್ ಆಗಲಿಕ್ಕೆ ಪ್ರಯತ್ನಂತೂ ಖಂಡಿತ ಪಟ್ಟೆ ಪಡ್ತಾರೆ ಅಂತ ಇದೊಂದು ಇಂಡಿಕೇಶನ್ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾರಿಗಾದರೂ ಕೂಡ ಇಷ್ಟೋರಿಗೆ ಕಲಿಕೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅದೇನು ಎಕ್ಸಾಮ್ ಕಟ್ಟಬೇಕು ಪ್ರಾಬ್ಲಮ್ ಆಗಿದೆ ಅಥವಾ ಜ್ಯೋತಿಷ ಕಲಿಬೇಕು ವಾಸ್ತು ಕಲಿಬೇಕು ಸಂಖ್ಯಾಶಾಸ್ತ್ರ ಕಲಿಬೇಕು ಅಥವಾ ಇನ್ಯಾವುದೇ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ರಹಸ್ಯ ವಿದ್ಯೆಗಳನ್ನು ಕಲಿಬೇಕು ಅಥವಾ ಯಾವುದೊಂದು ವಿದ್ಯೆಯನ್ನು ನಿಮಗೆ ಬೇಕಾಗಿ ನೀವು ಪ್ಲಸ್ ಮಾಡ್ಕೊಳ್ಬೇಕು ಅಂದಾಗ ಕೂಡ ಖಂಡಿತವಾಗಿ ಏನಾಗುತ್ತೆ ಬರುವ ವರ್ಷ ಅದಕ್ಕೆ ಸಂಬಂಧಪಟ್ಟದೆ ದಾರಿ ಓಪನ್ ಆಗುತ್ತೆ ನೀವು ಅದರಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ సి రైట్ తనే ఓకేనా ఇన్నో ಮನೆ ಬಿಟ್ಟು ದೂರಕ್ಕೆ ಹೋಗಬೇಕು ಒಂದು ಕಡೆ ಮತ್ತೊಂದು ಕಡೆ ತೊ ಅದು ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಪರವಾಗಿಲ್ಲ ರೈಟ್ ತಾನೆ ಓಕೆನಾ ಇದು ವಿಚಾರಗಳು ಸಾಧಾರಣ ಮಟ್ಟಿಗೆ ಬರುವ ವರ್ಷಕ್ಕೆ ಬರುವಂಥದ್ದು ಈಗ ಈ ಪ್ರಕೃತಿ ವಿಕೋಪ ಅದರಲ್ಲೂ ಕೂಡ ಈ ಭೂಕಂಪದ ವಿಚಾರಗಳನ್ನು ನೆನಪಿ ಯಾಕಂದರೆ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟಾಗೋ ಭೂ ರಿಲೇಟೆಡ್ ಅಂದರೆ ಅದು ಭೂಕಂಪನೇ ಇರ್ಬೋದು ಅಥವಾ ಪ್ರಾಕೃತಿಕ ವಿಕೋಪಗಳು ಕೆಲವೆಲ್ಲ ಆಗುವಂಥ ಸಾಧ್ಯತೆಗಳು ತೀರಾ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಏನಾಯಿತು ಎರಡು 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 ಓಕೆನಾ ತೊ ಮೂರು ಕೂಡ ಅಂಕೆ ಬಂತು ರೈಟ್ನೇ ಟೋಟಲ್ ಮಾಡಿದಾಗ ನಂಬರ್ ಸಿಕ್ಸ್ ಬಂತು ಅಲ್ಲಿ 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 ಶುಕ್ರನಂಕೆ ಬಂತು ಚಂದ್ರ ಮತ್ತು ಶುಕ್ರ ಇಬ್ಬರು ಕೂಡ ಜಲತತ್ವದ ಪ್ಲಾನೆಟ್ ಹಾಗಾದರೆ ಜಲದಲ್ಲಿ ಕಂಟಕ ತುಂಬಾನೇ ಜಲದಲ್ಲಿ ಇಪ್ಪತ್ತೆರಡರಲ್ಲಿ ಆಲ್ರೆಡಿ ಕೇಳಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತು ಈಗ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ಮೂರು ಬಂದಾಗ ಟೂ ಟು ತ್ರೀ ಎರಡು ಸಾವಿರದ ಇಪ್ಪತ್ತ ಮೂರು ಬಂದಾಗ ಟೋಟಲ್ ಮಾಡಿದಾಗ ಸೆವೆನ್ ಈಗ ಏನಾಗುತ್ತೆ ನಿಮಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗುವಂತದ್ದು ಪ್ರಾಕೃತಿಕ ವಿಕೋಪಗಳಾಗುವಂಥ ಭೂ ಕಂಪನ ಆಗುವಂತ ಸಾಧ್ಯತೆಗಳು ಬರುವ ವರ್ಷಕ್ಕೆ ತೀರಾ ತೀರಾ ಜಾಸ್ತಿ ಇದರ ಬಗ್ಗೆ ಕೂಡ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಒಂದು ಖಂಡಿತ ನಾವು ನೋಡ್ಕೊಳ್ತೇವೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಪ್ರಕೃತಿ ಮುಂದೆ ನಾವು ಶೂನ್ಯರಲ್ವಾ ಪ್ರಕೃತಿ ಏನೋ ಮಾಡುತ್ತೆ ಏನು ಮಾಡಕೋ ಇದು ಪರಿಸ್ಥಿತಿ ಅಂತ ಖಂಡಿತ ಇದ್ದೇ ಇರುತ್ತಪ್ಪ ಅಲ್ವಾ ನಾವೆಲ್ಲ ಒಂದು ಕಡೆ ಧರ್ಮದಲ್ಲಿ ಹೋದರೆ ಧರ್ಮ ನಮ್ಮನ್ನು ಖಂಡಿತ ರಕ್ಷಣೆ ಮಾಡಿಯೇ ಮಾಡುತ್ತೆ ಅದು ವಿಷಯ ಬೇರೆ ಇತ್ತು ಬಟ್ ಇಂಥ ಘಟನೆಗಳು ಘಟಿಸಬಹುದು ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಬರ್ತಾ ಉಂಟು ಓಕೆನಾ ರೈಟ್ ಗೊತ್ತಾಯ್ತು ಈಗ ಭೂಮಿ ಭೂಮಿ ರಿಲೇಟೆಡ್ ಯಾವುದು ಕೂಡ ನಿಮಗೆ ಇಂಡಿವಿಜುವಲಾಗಿ ಕೂಡ ಭೂಮಿ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರಲ್ಲ ನೋಡಿ ಒಂದು ನೆನ್ಪಿಟ್ಗಳಲ್ಲಿ ಈಗ ಭೂಮಿ ಮಾರುದ್ರ ವಿಚಾರ ಹೇಳಿದೆ ನಿಮಗೆ ಪೇಪರ್ ವರ್ಕನ್ನು ಸರಿ ಮಾಡಿಟ್ಟು ಅದೇ ರೀತಿ ಭೂಮಿಯನ್ನು ಬೈ ಮಾಡ್ತೀರಾ ಯಾರ ಹತ್ರ ತಗೊಳ್ತೀರಾ ಅಥವಾ ಒಂದು ವಾಹನ ತಗೊಳ್ತೀರಾ ಒಂದು ಜಾಗ ತಗೊಳ್ತೀರಾ ಒಂದು ಮನೆ ತಗೊಳ್ತೀರಾ ಒಂದು ಮನೆ ಪರ್ಚೇಸ್ ಮಾಡ್ತೀರಾ ದಯವಿಟ್ಟು ಹೇಳ್ತೀನಿ ನಿಮಗೆ ಅದರ ಒಂದು ಡಾಕ್ಯುಮೆಂಟನ್ನು ಸರಿಯಾದ ವೇಯಲ್ಲಿ ಪರಿಶೀಲನೆಗೆ ಒಳಪಡಿಸಿ ಇಲ್ಲಾಂದರೆ ಡಾಕ್ಯುಮೆಂಟ್ ವೇಯಲಿನೇ ಪ್ರಾಬ್ಲಮ್ ಬರ್ಬೋದು ಅದರ ಕಾಗದ ಪತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅದರಲ್ಲಿ ಗಿರಿಕಿ ಹೊಡಿತಾ ಇರ್ಬೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಲ್ಲಿಗೆ ಹೊಡಿ ಇಲ್ಲಿಗೆ ಗೊತ್ತು ಇದೆಲ್ಲ ಬೇಕಾಗಿಲ್ಲ ರೈತರೇ ಹಣ ಪೇ ಮಾಡ್ತೀರಂದಾಗ ಸೊ ಅದು ಕರೆಕ್ಟಾಗಿ ಅವ್ರು ಕೊಡಬೇಕಂತ ಅವರ ಜವಾಬ್ದಾರಿ ಅದನ್ನು ಕ್ಲಿಯರಾಗಿ ಕೊಡಲಿಕ್ಕೆ ಹೇಳಿ ಅಥವಾ ಕ್ಲಿಯರ್ ಮಾಡ್ಕೊಂಡು ಅದನ್ನು ನಂತರ ನೀವು ಅವ್ರಿಗೆ ಪೇ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಂದಷ್ಟು ಸಮಸ್ಯೆಗಳನ್ನು ಅಲ್ಲಿಂದಲೇ ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದರೆ ನಿಮಗೆ ಈಗ ಗೊತ್ತಾಯಿತು ಸಾಧಾರಣ ಮಟ್ಟಿಗೆ ನೋಡಿ ಬರುವ ವರ್ಷ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಉಸಿರಾಟ ಸಮಸ್ಯೆ ರೈಟ್ ತಾನೇ ಉಸಿರಾಟ ಸಮಸ್ಯೆಗಳು ತುಂಬ ಜನಕ್ಕೆ ಬರುವಂಥದ್ದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಬರುವಂಥ ಜಾಸ್ತಿ ನಾನು ಹೇಳ್ತೇನೆ ನಿಮಗೆ ಹಾರ್ಟ್ ರಿಲೇಟೆಡ್ ಏನೋ ಅದು ಸ್ವಲ್ಪ ಆದರೂ ನೋವು ಉಂಟು ಅಥವಾ ಏನೋ ಒಂದು ಸಮಸ್ಯೆ ಉಂಟು ಉಸಿರು ತೆಗಲಿಕ್ಕೆ ತೊಂದರೆ ಆಗ್ತಾ ಉಂಟು ಬಗ್ಗಿದಾಗ ನಿಮಗೆ ಎದೆ ನೋವು ಆಗ್ತಾ ಉಂಟು ದಯವಿಟ್ಟು ಹೇಳ್ತೀವಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದ್ರೆ ಈಗಷ್ಟೇ ನೋಡಿರ್ತೀರಾ ಅದೆಷ್ಟೋ ಯೂತ್ ಇರ್ತಾರೆ ಅದೆಷ್ಟೋ ಸ್ಟಾರ್ಸ್ ಇರ್ತಾರೆ ತುಂಬ ಜನ ಹಾರ್ಟ್ ಇಂದ ತೀರಿ ಹೊಂಡದನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ನೋಡಿರ್ತೀರಾ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕೂಡ ಉಸಿರಾಟ ಸಮಸ್ಯೆ ಬ್ರೀತಿಂಗ್ ಪ್ರಾಬ್ಲಮ್ ಬಹಳಷ್ಟು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಹಲವಾರು ತೊಂದರೆಗಳು ಬರುವ ವರ್ಷ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೇರ್ಫುಲ್ ಆಗಿರಬೇಕಾಗುತ್ತೆ ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಸೊ ಇದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರ್ ಪರವಾಗಿಲ್ಲ ರೈಟ್ ತಾನೆ ಇನ್ನು ನಾವು ಇಂಡಿವಿಜುವಲ್ ಅಂಕೆಯನ್ನು ತೆಗೆದುಕೊಂಡಾಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅಲ್ವಾ ಆನಂತರ ನಿಮ್ಮ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತೊ ಹೀಗೆ ಅಲ್ವಾ ಸೂರ್ಯನ ಅಂಕೆ ಚಂದ್ರನ ಅಂಕೆ ತೋ ಈ ಅಂಕೆಗಳಿಗೆ ಇಂಡಿವಿಜುವಲಾಗಿ ಆ ಡೇಟಲ್ಲಿ ನೀವು ಹುಟ್ಟಿದ್ದೀರಾ ಇಂಡಿ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಯಾವ ರೀತಿಯ ಒಂದು ಒಕ್ಕಣೆ ಇರ್ತದೆ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ನ್ಯೂಮರಾಲಜಿ ಪ್ರಕಾರ ಯಾವ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಇದರ ಬಗ್ಗೆ ಮಾತಾಡ್ತೀನಿ ಬಟ್ ಈಗ ಸಮಯ ಮೀರ್ತೀವಿ ಏನು ಮಾಡೋಕ್ಕಾಗಲ್ಲ ಅಥವಾ ನಾಳೆ ಇದನ್ನು ಮುಂದುವರ್ಸ್ತೇನೆ ಮತ್ತೆ ಈಗ ಸಮಯ ಮೀರ್ತಾ ಇರೋದರಿಂದ ಆರಾಧ್ಯ ಅಷ್ಟೊ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಂದ್ರೆ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್